ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಮಹಾಸದ್ಗುರುಭ್ಯೋ ನಮಃ. ಸರ್ವಾತ್ಮ ಸರ್ವದ್ರವ್ಯೋ ಸೌ ಸರ್ವಾಧ್ಯಾತ್ಮ ವಿರಾಜಕ ಸದರಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಕಾಶ್ಯ ಪ್ರಣೇದಾರೋ ವೇದಾಂತಾಚ ಪ್ರಭಾಕರೋ ವಂದೇ ಪರಸ್ಪರಾತ್ಮನೋ ಬಾದರಾಯಣ ಶಂಕರೋ ಅಚೀತಕಮೋ ಬ್ರಹ್ಮ. ಓಂ ಯಾವ ಸೂತ್ರ ದೊಡ್ಡ ಸೂತ್ರ ಇದು. ನಕ್ಷಕಾರ್ಯೇ ಪ್ರತಿವಸ್ತ್ಯಭಿಸಂಧಿ ಕಾರ್ಯದಲ್ಲಿ ಪ್ರತಿಪತ್ತಿ ಏನೋ ಹೊಂದುತ್ತೆ. ಆದರೆ ಇದಕ್ಕೆ ಅದರಿಂದ ಪರಬ್ರಹ್ಮಕ್ಕೂ ಹೊಂದೋದು ಮಾತ್ರ ಮಾಡೋಕ್ಕಾಗೋದಿಲ್ಲ ಅಂತ. ಕಾರ್ಯದಲ್ಲಿ ಪ್ರಾಪ್ತಿ ಅಭಿಸಂಧಿ ಆಗಲಾರದು ಅಂತ. ಕಾರ್ಯದಲ್ಲಿ ಪ್ರಾಪ್ತಿ ಸಂಬಂಧಿ ಆಗೋದಲ್ವಾ? ಕಾರ್ಯೇ ಅಂದರೆ ಕಾರ್ಯ ವಿಷಯದಲ್ಲಿ ಕಾರ್ಯ ಬ್ರಹ್ಮ ವಿಷಯದಲ್ಲಿ ಪ್ರಾಪ್ತಿ ಅಭಿಸಂಧಿ ಹೊಂದತ್ತೆ ಮಾಡಿದೆ ಅದು ಹೊಂದಲ್ಲ ಅಂತ ಇದ್ದಾರೆ. ಹಾಂ, ಕಾರ್ಯಪ್ರಾಪ್ತಿಯ ವಿಷಯದ ಅಭಿಸಂಧಿಯನ್ನು ಶ್ರುತಿ ಹೇಳಿಲ್ಲ. ಕಾರ್ಯಪ್ರಾಪ್ತಿಯ ವಿಷಯದ ಅಭಿಸಂಧಿ ಅಂದರೆ ಕಾರ್ಯಬ್ರಹ್ಮ ಪ್ರಕೃತಿ ಅನ್ನುವಂಥ ಇದನ್ನು ಹೇಳಿಲ್ಲ. ಅಸಂಬಂಧಿ ಇರಲಾರದು ಅಂತ ಮಾಡಿದ್ದಾರೆ. ಅಸಂಬಂಧಿ ಪ್ರತಿಪತ್ತಿ ಅಭಿಸಂಧಿ ಸೂತ್ರ ತಸ್ಮಾ ಪರಬ್ರಹ್ಮ ವಿಷಯ ಗತಿಶ್ರುತಿ ಆಯ್ತು ಪಕ್ಷಾಂತರಂ ಅಂತ ಅಂದ್ಬಿಟ್ಟ ಅವನು ಪೂರ್ವಪಕ್ಷ. ಓ ಹಾಗೆ ಇಲ್ಲಿ ಓ ಪಡ್ಕೊಳ್ತಾನೆ ಅನ್ನೋದು ಕಾರ್ಯಬ್ರಹ್ಮದ್ದಲ್ಲ ಕಾರಣ ಬ್ರಹ್ಮದ್ದೇ ಅಂತ ಮಾಡ್ಕೋಬೇಕು. ಪೂರ್ವಪಕ್ಷ ಉಪಾಸಕ ಹೋಗಿ ಪಡ್ಕೊಳ್ತಾ ಅಲ್ಲ, ಅದು ಕಾರ್ಯಬ್ರಹ್ಮ ಅಂತ ಅರ್ಥ ಮಾಡಬೇಡಿ. ಕಾರ್ಯದ ಪ್ರತಿಪತ್ತಿ ಇಲ್ಲ, ಕಾರಣದಲ್ಲೇ ಇರಬೇಕು ಅಂತ ಪೂರ್ವಪಕ್ಷ. ಅದಕ್ಕೆ ಆಗೋದಿಲ್ಲ ಅಂತ ಅದು ಹೊಂದಲ್ಲ ಅಂತ ಪೂರ್ವಪಕ್ಷಿ. ಉಪಾಸಕನು ಹೋಗಿ ಪಡ್ಕೊಳ್ಳುವಂತಹ ಬ್ರಹ್ಮ ಕಾರ್ಯಬ್ರಹ್ಮ ಅಲ್ಲ, ಕಾರಣ ಬ್ರಹ್ಮವೇ ಅಂತ ಅದನ್ನು ಕಂಡುಬಂದಿದೆ. ಈಗ ನಿನ್ನೆ ಒಂದೆರಡು ವಾಕ್ಯ ಆಗಿತ್ತು. ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯ ಇದಕ್ಕೆ ಕಾರಣವಾಗಿ ಶ್ರುತಿಯಲ್ಲಿ ಬ್ರಹ್ಮವನ್ನು ಹೇಳ್ತಾ ಇರೋದ್ರಿಂದ ಬ್ರಹ್ಮದಲ್ಲಿ ಅನೇಕ ಆಕಾರ ಶಕ್ತಿ ಇದೆ ಅಂತ ಇನ್ ಪಕ್ಷ. ಭರ್ತಿ ಪ್ರಪಂಚದ ಪಕ್ಷನ ಆಶ್ರಯಿಸಿಕೊಂಡಿದ್ರಪ್ಪ. ಭರ್ತಿ ಪ್ರಪಂಚ ವೃತ್ತಿಕಾರ ಬ್ರಹ್ಮದಲ್ಲಿ ಅನೇಕ ಆಕಾರ ಶಕ್ತಿ ಇದೆ, ಇದು ಪರಮಾರ್ಥವಾಗಿ ಇದೆ ಅಂತ ಆಚಾರ್ಯರು ಉಚ್ಚಾರೋಪ ದೃಷ್ಟಿಗೆ ಒಪ್ಕೊಂಡಿದ್ದಾರೆ. ಪರಮಾರ್ಥವಾಗಿ ಸ್ವರೂಪದಿಂದ ವಿರುದ್ಧವಾದ ಎರಡು ಸ್ವಭಾವ ಇಲ್ಲ. ನಿರ್ಗುಣ ನಿರ್ವಿಶೇಷ ಅಂತಲೂ ಹೇಳೋದು, ಅನೇಕ ಆಕಾರ ಶಕ್ತಿಯಿಂದ ಕೂಡಿದ್ದು ಅಂತ ಹೇಳೋದು, ಇದು ಆಗೋದಿಲ್ಲ ಅಂತ ಭಾಷ್ಯಕಾರರು. ಅವನು ಇಲ್ಲ ಇಲ್ಲ, ಅನೇಕ ಆಕಾರ ಶಕ್ತಿ ಹೋಗುವೂ ಇದೆ, ಅದನ್ನು ಬಿಟ್ಟೂ ಇದೆ ಅಂದ. ಇದಂಗೆ ಒಂದೇ ವಸ್ತು ಏಕಕಾಲದ ಹಾಗಾಗತ್ತೆ ಅಂತ ಸ್ವರೂಪದಲ್ಲೇ ಆಗುತ್ತೆ, ಉಪಾಧಿಯಿಂದ ಆಗುತ್ತೆ, ವಿದ್ಯಾಧ್ಯಾನದ ದೃಷ್ಟಿಯಿಂದ ಆಗುತ್ತೆ ಅನ್ನೋ ವಿಷಯ ಬೇರೆ. ಸ್ವರೂಪದಿಂದಲೇ ವಿರುದ್ಧವಾದ ಎರಡು ಸ್ವಭಾವ ಇದೆ ಅಂದ್ರೆ ಒಪ್ಕೊಳಕ್ಕಾಗಲ್ಲ ಅಂತ ಭಾಷ್ಯಕಾರ ಸಿದ್ಧಾಂತ. ಅದು ಆಯ್ತಾನೆ. ವಿಶೇಷವನ್ನು ನಿರಾಕರಣೆ ಮಾಡುವ ಶ್ರುತಿಗಳಿಗೆ ಬೇರೆ ಅರ್ಥ ಹೊಂದುವುದಿಲ್ಲವಾದ್ದರಿಂದ ಅನೇಕ ಆಕಾರ ಶಕ್ತಿ ಯೋಗವನ್ನು ಬ್ರಹ್ಮಕ್ಕೆ ಒಪ್ಕೋಬಾರದು ಅಂದರು. ಅಲ್ಲ, ಅದೇ ಉತ್ಪತ್ತಿಯಾದಿಗಳನ್ನು ಹೇಳುವಂಥ ಶ್ರುತಿ ಇದೆಯಲ್ಲ ಸಮಾನವಾಗಿ, ಆ ಶ್ರುತಿಗೆ ಏನು ಮಾಡ್ತೀರಾ? ವಿಶೇಷ ನಿರಾಕರಣೆ ಮಾಡೋ ಶ್ರುತಿ ನಿರ್ವಿಶೇಷ ಅಂತ ಅನ್ನೋದಾದರೆ ಉತ್ಪತ್ತಿಯಾದಿಗಳನ್ನು ಹೇಳ್ತಾ ಇರೋ ಶ್ರುತಿಗಳಿಂದ ಅನೇಕ ಆಕಾರ ಶಕ್ತಿಯಿಂದ ಕೂಡಿದ್ದು ಅಂತ ಅರ್ಥ ಮಾಡಿ ಬ್ರಹ್ಮ ಅಂದ ನಾ ತಾಸಾಂ ಏಕತ್ವ ಪ್ರತಿಭಾದ ಬರತ್ವ ಅಲ್ಲಿವರೆಗಾಯಿತು. ಹಾಗಾಗಲ್ಲ, ಆ ಉತ್ಪತ್ತಿಯಾದಿಗಳನ್ನು ಹೇಳುವಂತಹ ಶ್ರುತಿಗಳು ಏಕತ್ವವನ್ನು ಪ್ರತಿಪಾದನೆ ಮಾಡಲು ತಾತ್ಪರ್ಯ ಒಳ್ಳೆದ್ದಾಗಿದೆ ಹೊರತು ಉತ್ಪತ್ತಿಯಾದಿಗಳನ್ನು ಸತ್ಯಾಧಿಸಲು ತಾತ್ಪರ್ಯ ಒಳ್ಳೆದ್ದಾಗಿಲ್ಲ. ಇನ್ನು ಸಗುಣ ವಾಕ್ಯಗಳು ಉಪಾಸನ ತಾತ್ಪರ್ಯ ಒಳ್ಳೆದ್ದಾಗಿದೆ ಹೊರತು ಬ್ರಹ್ಮದಲ್ಲಿ ಅದೇ ಹೇಳುವುದು ತಾತ್ಪರ್ಯ. ಎರಡಂತಹ ವಾಕ್ಯ ಬ್ರಹ್ಮಸ್ವರೂಪದಲ್ಲೇ ಉತ್ಪತ್ತಿಯಾದಿಗಳು ಹೇಳುವಂತಹ ವಾಕ್ಯ, ಇನ್ನು ಬ್ರಹ್ಮಸ್ವರೂಪದಲ್ಲಿ ಅನೇಕ ಗುಣಗಳನ್ನು ಹೇಳಿ ತಿಳಿಸುವಂತಹ ವಾಕ್ಯಗಳು. ಎಲ್ಲಿ ಗುಣೋಪದೇಶ ಇದೆಯೋ ಅಲ್ಲಿ ಉಪಾಸನೆ ತರ್ಸ ಮಾಡಿ, ಎಲ್ಲಿ ಉತ್ಪತ್ತಿಯಾದಿಗ ವಿಚಾರವನ್ನು ತಗೊಂಡಿದೆಯೋ ಅಲ್ಲಿ ಏಕತ್ವವನ್ನು ಪ್ರತಿಪಾದನೆ ಮಾಡೋಕ್ಕೋಸ್ಕರ ಅನುವಾದ ಮಾಡ್ತಾ ಇರುತ್ತದೆ. ಯಾಕೆಂದರೆ ಬ್ರಹ್ಮದಿಂದ ಉತ್ಪತ್ತಿಯಾಯಿತು ಹೊತ್ತಬೇಕೆ ಹೊತ್ತು ಪ್ರಧಾನ ಪರಮಾಣು ಅವುಗಳಿಂದ ಆಗಿಲ್ಲ ಅಲ್ಲಗಳಕ್ಕೋಸ್ಕರ ಬ್ರಹ್ಮದಲ್ಲಿ ಇದೆ ಅಧ್ಯಾರೋಪ. ಆಮೇಲೆ ಉತ್ಪನ್ನವಾದ ಜಗತ್ತು ಬ್ರಹ್ಮಕ್ಕಿಂತ ಬೇರೆಯಲ್ಲ ಅಂತ ಇದರಿಂದ ಗೊತ್ತಾಗುತ್ತೆ.
ಉಪಾದಾನ ಕಾರಣವಾದ್ದರಿಂದ ಮಣ್ಣಿನಿಂದ ಉತ್ಪನ್ನವಾದಂಥ ಘಟಶರಾವಾದಿಗಳು ಹೇಗೆ ಮಣ್ಣಿಗಿಂತ ಬೇರೆಯಲ್ಲವೋ, ಬ್ರಹ್ಮದಿಂದ ಉತ್ಪನ್ನವಾದ ನಾಮರೂಪಾತ್ಮಕವಾದ ಜಗತ್ತು ಬ್ರಹ್ಮಕ್ಕಿಂತ ಬೇರೆಯಲ್ಲ ಅಂತ ತಿಳ್ಕೊಳ್ಳಿ, ಏನಕ್ಕೆ ಉಪಾಯವಾಗಿ ಹೇಳಿದ್ದು ಅಂತ ಇವಾಗ ಅದನ್ನು ವಿವರಣೆ ಮಾಡ್ತಾರೆ. ಮೃದಾದಿ ದೃಷ್ಟಾಂತೈರ್ಹಿ ಸತಃ ಬ್ರಹ್ಮಣ ಏಕಸ್ಯ ಸತ್ಯತ್ವಂ ವಿಕಾರಸ್ಯ ಚ ಅನೃತತ್ವಂ ಪ್ರತಿಪಾದಯಚ್ಛಾಸ್ತ್ರಂ ಸತ್ಯತ್ವಂ ವಿಕಾರಸ್ಯ ಚ ಅನೃತತ್ವಂ ಪ್ರತಿಪಾದಯಚ್ಛಾಸ್ತ್ರಂ ಉತ್ಪತ್ತಾದಿ ಪರಂ ಭವಿತುಮ್ ಅರ್ಹತಿ ಉತ್ಪತ್ತಾದಿಪರಂ ಭವಿತುಮ್ ಅರ್ಹತಿ. ಇದು ಆಚಾರ್ಯ ಪರಮ ಸಿದ್ಧಾಂತ, ಇದಕ್ಕೆ ತಿದ್ದುಪಡಿ ಇಲ್ಲ, ಅಮೆಂಡ್ಮೆಂಟ್ ಇಲ್ಲ. ಏನು ಮಣ್ಣೇ ಮುಂತಾದ ಮಣ್ಣು ಚಿನ್ನ ಲೋಹ, ಲೋಹನ ಕಬ್ಬಿಣ, ಮೂರು ದೃಷ್ಟಾಂತಗಳಿಂದ ಏನ್ ಮಾಡ್ತಾರೆ, ಸುತ್ತು ಸತಃ ಬ್ರಹ್ಮ ಅದ್ವಿತೀಯ ಸತ್ಸ್ವರೂಪವಾದ ಬ್ರಹ್ಮದಿಂದ ಅದು ಏಕ ಅದ್ವಿತೀಯವಾದ ಸತ್ಸ್ವರೂಪವಾದ ಬ್ರಹ್ಮದಿಂದ ಬ್ರಹ್ಮಕ್ಕೆ ಸತ್ಯತ್ವವನ್ನು ಅದಕ್ಕೆ ಸತ್ಯತ್ವವನ್ನು ಸದೈವ ಸೌಮ್ಯ ಸದೈವ ಸತ್ಯಂ ಅಂತ ಆಚಾರ ಮಹಂಕಾರೋ ಮೃತಿಕೆ ಇತ್ಯವ ಸತ್ಯಂ ಏವಂ ಸದೈವ ಸತ್ಯಂ ಅಂತ ಅವಧಾನ ಮಾಡಿದೆ. ಹಾಗೆ ಮಣ್ಣೇ ಮುಂತಾದ ದೃಷ್ಟಾಂತಗಳು ಏನು ಮಾಡಿದೋ ಅದ್ವಿತೀಯವಾದ ಸದ್ರೂಪವಾದ ಬ್ರಹ್ಮಕ್ಕೆ ಸತ್ಯತ್ವವನ್ನು, ವಿಕಾರವಾಗಿರುವ ಈ ಪ್ರಪಂಚಕ್ಕೆ ಅನೃತತ್ವವನ್ನು ತೋರಿಸುತ್ತಾ ಶಾಸ್ತ್ರ ಉತ್ಪತ್ತಿಯಾದಿಗಳು ಆಗಿದೆ ಅನ್ನುವುದು ತಾತ್ಪರ್ಯವುಳ್ಳದ್ದಾಗಿದೆ ಅಂತ ಹೇಳೋಕೆ ಬರೋದಿಲ್ಲ. ಉತ್ಪತ್ತಿಯಾದಿಗಳು ನಡೀತು, ಉತ್ಪತ್ತಿಯಾಗಲು ಆಗಿದೆ ಅನ್ನೋದು ತಾತ್ಪರ್ಯವುಳ್ಳದ್ದು ಅನ್ನಬಾರದು. ಉತ್ಪತ್ತಿಯಾಗಿ ಇದು ಅದಕ್ಕೆ ಇದಿಲ್ಲ, ಏನಿಲ್ಲ, ಅವಧಾರಣೆ ಇಲ್ಲ. ಉತ್ಪತ್ತಿಯಾಗಿ ನಿಜವಾಗಿ ನಡೀತು, ಉತ್ಪತ್ತಿಯಾಗಿ ಆಗಿದೆ ಅಂತ ಹೇಳೋದರಲ್ಲಿ ಶಾಸ್ತ್ರವಾಕ್ಯ ಇದು ಮಾಡಿಕೊಂಡಿಲ್ಲ, ತಾತ್ಪರ್ಯ ಉಳ್ಳದ್ದಾಗಿರುವುದಿಲ್ಲ. ಉಪತ್ಯಾದಿ ಪರಂ ಶಾಸ್ತ್ರಂ ನ ಭವಿತು ಬರೋದಿ, ಉಪತ್ಯಾದ ಉಳ್ಳದಾಗ ಬರುವುದಿಲ್ಲ. ಕಸ್ಮಾತ್ ಕಸ್ಮಾತ್ ಪುನಃ ಉತ್ಪತ್ಯಾದ ಶ್ರುತಿ ನಾಂ ವಿಶೇಷ ನಿರಾಕರಣ ಶ್ರುತಿ ವಿಶೇಷತ್ವ ಪುನಃ ಇತರ ಶೇಷತ್ವ ಇತರ ಆಸಾಮಿತಿ ಅಲ್ಲಾಕೃತಿ ಹಿಂಗಚ್ಚ ಮಾಡ್ತೀರಾ. ಉತ್ಪತ್ತಿಯಾದಿಂದ ಹೇಳುವಂತಹ ಶ್ರುತಿಗಳೆಲ್ಲವೂ ನಿರ್ವಿಶೇಷ ಬ್ರಹ್ಮಂತ ಬಂದದ್ದೇ ಹೊರತು ನಿರ್ವಿಶೇಷವನ್ನು ಹೇಳ್ತಾ ಬ್ರಹ್ಮಗಳು ವಾಕ್ಯಗಳು ನಿರ್ವಿಶೇಷ ಉತ್ಪತ್ತಿಯಾದಿ ಹೇಳಕ್ಕೆ ಬಂದಿದ್ದು ಯಾಕೆ ಅರ್ಥ ಮಾಡಲ್ಲ. ನಿರ್ವಿಶೇಷ ವಾಕ್ಯಗಳನ್ನೇ ಗೌಡ ಮಾಡಿ ಉತ್ಪತ್ತಿಯಾದಿಗಳನ್ನ ಯಾಕೆ ಪ್ರಧಾನ ಮಾಡಲ್ಲ, ಉತ್ಪತ್ತಿಯಾದಿ ವಾಕ್ಯವನ್ನು ಗೌಡ ಮಾಡಿ ನಿರ್ವಿಶೇಷ ವಾಕ್ಯವನ್ನು ಯಾಕೆ ಪ್ರಧಾನ ಮಾಡ್ತೀರಾ ಅಂತ ಪ್ರಶ್ನೆ. ವಾಕ್ಯ ಎರಡು ತರಹ ವಾಕ್ಯ ಇದೆ, ಉತ್ಪತ್ತಿಯಾದಿಂದ ಹೇಳುವ ವಾಕ್ಯಗಳು ಇದೆ, ನಿರ್ವಿಶೇಷತ್ವ ಪ್ರತಿಪಾದನೆ ಮಾಡುವ ಉಕ್ಕೂ ಇದೆ. ಈ ಎರಡು ವಾಕ್ಯಗಳು ಏನು ಮಾಡಿಬಿಟ್ಟಿರೋ ಉತ್ಪತ್ತಿಯಾದಿ ವಾಕ್ಯಗಳನ್ನೆಲ್ಲ ಏಕತ್ವವನ್ನು ಸತ್ಯತ್ವಂತ ಸಕ್ಕು ಉಪಯೋಗಿಸ್ಕೋಬೇಕೇ ಹೊರತು ಅದನ್ನು ಆ ವಿಶೇಷ ಕೂಡಿದ್ದು ತಂದ್ಬಾರ್ದು ಅಂತ ಅರ್ಥ ಮಾಡಿದ್ರು. ಇನ್ನು ಪ್ರಶ್ನೆ ಮಾಡಿದ್ದಾನೆ, ಯಾಕೆ ಹಂಗೆ ಅರ್ಥ ಮಾಡ್ತೀರಾ, ನಿರ್ವಿಶೇಷ ವಾಕ್ಯಗಳನ್ನೇ ಉತ್ಪತ್ತಿಯಾದಿಗಳನ್ನು ಹೇಳೋದಕ್ಕೆ ಉಪಯೋಗಿಸ್ಕೊಂಬಿಡಿ, ಇದಕ್ಕೆ ಅಂದಾಜು ಮಾಡ್ಕೊಳ್ಳಿ. ಉತ್ಪತ್ತಿಯಾದಿ ವಾಕ್ಯವೇ ಪ್ರಧಾನ ಮಾಡಿ ನಿರ್ವಿಶೇಷ ವಾಕ್ಯವನ್ನೇ ಗೌಣ ಮಾಡಿ, ನೀನು ಮಾಡ್ತೀರಾ ಉತ್ಪತ್ತಿಯಾದಿ ವಾಕ್ಯಗಳನ್ನು ಗೌಣ ಮಾಡಿ ನಿರ್ವಿಶೇಷ ವಾಕ್ಯವನ್ನು ಪ್ರಧಾನ ಮಾಡಿ ಅದಂತೂ ಸ್ವಲ್ಪ ಉತ್ಪತ್ತಿಯಾದಿಗಳು ಬಂದಿದೆ ಅಂತ ಇದ್ದೀರ. ಸೊ ಆಯ್ತಾ, ಉತ್ಪತ್ತಿ ಸ್ಥಿತಿ ಲಯ ಹೇಳೋದು, ಬೇರೆ ಪ್ರಕ್ರಿಯೆಗಳನ್ನು ಅವಸ್ಥಾತ್ರ ಹೇಳೋದು, ಬೇರೆ ಪಂಚಕೋಶಗಳನ್ನು ಹೇಳೋದು, ಇದೆಲ್ಲವೂ ಕೂಡ ಬ್ರಹ್ಮದ ಸ್ವರೂಪ ತಿಳ್ಸ್ಕೊಳ್ಳೋಕ್ಕೂ ಅದು ಏಕತ್ವ ಅದ್ವಿತೀಯತೆ ತಿಳ್ಕೊಳ್ಳೋಕ್ಕೂ ಉಪಾಯವಾಗಿ ಹೇಳಿದ್ದೇ ಹೊರತು ಅದನ್ನು ಹೇಳೋಕ್ಕೆ ಅಲ್ಲ ಅಂದರು. ಅದು ಹೇಗೆ ಹೇಳ್ತೀರಾ, ಇದನ್ನು ಹೇಳೋಕ್ಕೆ ಅದನ್ನು ತಗೊಂಡಿದ್ದು ಯಾಕೆ ಅರ್ಥ ಮಾಡಲ್ಲ. ನೀವು ಸವಿಶೇಷ ವಾಕ್ಯವನ್ನು ನಿರ್ವಿಶೇಷಕ್ಕೆ ತಾತ್ಪರ್ಯ ಅಂತೀರಲ್ಲ, ನಿರ್ವಿಶೇಷ ವಾಕ್ಯವನ್ನು ಸವಿಶೇಷಕ್ಕೆ ತಾತ್ಪರ್ಯ ಅಂತ ಯಾಕೆ ಮಾಡಬಾರ್ದು ಅಂತ. ನಾಮ ಹೇಗೆ ಮಾಡಿರೋದು, ನಿರ್ವಿಶೇಷ ವಾಕ್ಯವನ್ನು ಕೂಡ ದುಷ್ಟಗುಣವಿಲ್ಲ ಅಂತ ಅಷ್ಟೇ ಅಷ್ಟೇ ಹೊರತು ಸುಗುಣ ವಾಕ್ಯ ಅವರು ಏನು ಮಾಡಿದ್ದಾರೆ, ಅಶಬ್ದ ಅಂದರೆ ದುಷ್ಟವಾದ ಶಬ್ದವಿಲ್ಲ, ಅಶಬ್ದ ಅಸ್ಪರ್ಶ ಅಂದರೆ ಕೆಟ್ಟ ಸ್ಪರ್ಶ ಇಲ್ಲ, ಕೆಟ್ಟ ರುಚಿ ಕೆಟ್ಟ ವಾಸನೆ ಇಲ್ಲ ಅಂತ ಅಷ್ಟೇ ಅಷ್ಟೇ ಹೊರತು ಅದಿಲ್ಲ ಅಂತ ಅರ್ಥ ಅಲ್ಲ. ಸಮಸ್ತ ಕಲ್ಯಾಣ ಗುಣಗಣೋಪೇತನಾಗಿದ್ದಾನೆ ನಾರಾಯಣ, ಹೀಗೆ ಅರ್ಥ ಮಾಡಬೇಕು ಅಂತ ಅವರು. ಏನೇ ಕಲ್ಯಾಣ ಗುಣಗಳನ್ನು ಕೂಡಿಕೊಂಡರು ವಿಶೇಷ ಅಂತ ಅಂದರೆ ವಿಶೇಷವಲ್ಲ ವಿಕಾರವಾಗಿ ಬಂದಾಗ ನಾಶ ಆಗಬೇಕು ಅಂತ, ಅದು ನಿಮ್ಮ ತರ್ಕ ಅಂತ ಇವರು. ಅಲ್ಲಪ್ಪ, ಅನುಭವಾನುಭವ ತರ್ಕ ಇದು, ಅನುಭವಕ್ಕೆ ಸಂಬಂಧವಾದ ತರ್ಕ, ಇದನ್ನು ಅಲ್ಲಗಳಿಗೆ ಆಗೋದಿಲ್ಲ. ಎಲ್ಲಾದರೂ ಪ್ರಪಂಚದಲ್ಲಿ ಸವಿಶೇಷವಾಗಿರೋದು ನಿಷ್ಕಾರ ಕಂಡದ್ದೆಲ್ಲ ಉಂಟ ಅಂತ ನಾರಾಯಣ ಇದಾನಲ್ಲ, ಅದೇ ಸಂದಿಗ್ಧವಾದಾಗ ಅದನ್ನು ತೀರ್ಮಾನ ಹೇಗೆ ಮಾಡ್ಕೊಳ್ತೀಯಾ? ನಾರಾಯಣನು ಸವಿಶೇಷನು ನಿರ್ವಿಶೇಷನು ತೀರ್ಮಾನ ಅವನೇ ಹೇಳಿದಾನೆ, ಮೈವಮ್ಮಾಂ ಜಾತುಮರ್ಹಸಿ ಸರ್ವಭೂತ ಗುಣಿಯುಕ್ತ ಮೈವಮ್ಮಾಂ ಜಾತುಮರ್ಹಸಿ ಅಂತ. ಅದಕ್ಕೋಗಿ ಗೋಣಾರ್ಥ ಮಾಡಿಬಿಡ್ತಾರೆ. ಎಲ್ಲಿ ಶಂಕರಾಚಾರ್ಯರು ಸಗುಣವಾಕ್ಯಕ್ಕೆ ಗೋಣಾರ್ಥ ಮಾಡ್ತಾರೋ ಅವರ ನಿರ್ಗುಣ ವಾಕ್ಯಕ್ಕೆಲ್ಲ ಗೋಣಾರ್ಥ ಮಾಡಿಬಿಡ್ತಾರೆ, ಕರೆಕ್ಟ್ ಉಲ್ಟಾ ಮಾಡ್ತಾರೆ ರಾಮಾನುಜಾಚಾರ್ಯರು. ಭೇದ ಭೇದವಾದಿಗಳು ಹಾಗೆ ಮಾಡಿದ್ದಾರೆ, ಭೇದ ಭೇದವಾದಿಯೇ ಒಂದು ರೀತಿ ರಾಮಾನುಜವಾಗ ತಿಳ್ಕೊಂಡಿರೋದು ಹೇಳಿದ್ದಾರೆ.
ಭೇದಾಭೇದವಾದಿಗೂ ರಾಮಾಯಣಕ್ಕೂ ತುಂಬ ವ್ಯತ್ಯಾಸ ಇಲ್ಲ. ಅದೇ ಶಂಕರಾಚಾರ್ಯ ಭೇದಾಭೇದವಾದ ಖಂಡನೆ ಮಾಡಿದ ಮೇಲೆ ತಳ್ಳಾಕಿದ ಮೇಲೆ ಹಿಂದ್ಗಡೆಗೆ ಬಾರದಿಂದ ಮತ್ತೆ ನೋಡ್ಕೊಬಿಡ್ತು ವೇದಾಂತ ಕ್ಷೇತ್ರ. ಭಾಸ್ಕರಾಚಾರ್ಯರು ಸ್ವಲ್ಪ ಅದೇ ಮತ್ತವರು ವೇದಾಂತಿಗಳವರು ಅದ್ವೈತ ವೇದಾಂತಿಗಳ ಭಾಸ್ಕರಾಚಾರ್ಯರು ಅದು ಭೇದ ಭೇದವಾದ ಶಂಕರಾಚಾರ್ಯ ಒಪ್ಪಲ್ಲ ಅವರು ತಮಾಷೆ ರಾಮಾಯಣ ಪ್ರಸಿದ್ಧವರಲ್ಲ ಭಾಸ್ಕರಾಚಾರ್ಯರು ಆದರೂ ಅದ್ವೈತವನ್ನು ಶಂಕರಾಚಾರ್ಯರು ಖಂಡನೆ ಮಾಡ್ತಾರೆ. ಅವ್ರಿಗೆ ದುರ್ವಿಶೇಷ ಅಂತಂದ್ರೆ ಅವ್ರಿಗೆ ಬಲ ಅಲರ್ಜಿ ಇತ್ತ ದುರ್ವಿಶೇಷ ಅಂತೀರ ಏನು ದುರ್ವಿಶೇಷ ಅಂದರೆ ಅದಕ್ಕೂ ಶೂನ್ಯ ಏನು ವ್ಯತ್ಯಾಸ ಅಂತಾರೆ. ಶೂನ್ಯ ಅಂದರೆ ತುಚ್ಛ ನಿಸ್ವಭಾವ ಏನೂ ಇಲ್ಲದ್ರು ನಿರ್ವಿಶೇಷ ಅಂದರೆ ಈ ನಾಮರೂಪಾತ್ಮಕ ವಿಶೇಷವಿದೆ ಹೊರಟು ಶೂನ್ಯ ಅಲ್ಲ ಅಭಾವ ಅಲ್ಲ ಅದೊಂದು ಪರಮಾರ್ಥ ತತ್ವ ಅದು ಚೈತನ್ಯಾತ್ಮಕವಾಗಿ ಸನ್ಮಾತ್ಮಕ್ಕೆ ಆ ಚೈತನ್ಯ ಸನ್ಮಾತ್ಮ ಸವಿಶೇಷ ಆಗಿಲ್ಲ ಚೈತನ್ಯ ಅನ್ನು ಅಳಿಸಿಕೊಂಡು ಇದ್ರ ಕಡೆಯಿಂದ ಚೈತನ್ಯ ಅನ್ನೋದೇ ಹೊರತು ಚೈತನ್ಯ ಅನ್ನೋದು ಅಧ್ಯಾತ್ಮ ದೃಷ್ಟಿಯಿಂದ ಹೇಳಿತು. ಆ ಚೈತನ್ಯವು ಅಲ್ಲ ಅಂದರೆ ಚೈತನ್ಯವು ಇಲ್ಲ ಅರ್ಥ ಅಲ್ಲ. ಚೈತನ್ಯ ಅಲ್ಲ ಅನ್ನೋ ಬೇರೆ ಚೈತನ್ಯ ಇಲ್ಲ ಅನ್ನೋ ಬೇರೆ. ಚೈತನ್ಯ ಇಲ್ಲ ಅಂದರೆ ಅಚೇತನ ಬಿಡುತ್ತೆ. ಚೈತನ್ಯ ಅನ್ನೋದು ಅಲ್ಲ ಅನ್ನೋದು ಒಂದಿದೆ ಅದನ್ನು ಹೇಳಕ್ಕೆ ಬರಲ್ಲ. ಸತ್ತು ಅನ್ನೋದು ಅಲ್ಲವೇ ಹೊರಟು ಸತ್ತು ಅನ್ನೋದು ಇಲ್ಲ ಅಲ್ಲ ತುಂಬ ಅರ್ಥ ವ್ಯತ್ಯಾಸ ಇದೆ. ಸತ್ತು ಇಲ್ಲ ಅಂದ್ಬಿಟ್ರೆ ಶೂನ್ಯ ಆಗುತ್ತೆ. ಸತ್ತು ಅನ್ನೋದು ಅಲ್ಲ ಇದೇ ಅಂತೂ ಅನ್ನೋದು ಯಾಕೆ ಇದೇನು ಬೇಕಾದ್ರೆ ಕಾಲದೇಶ ಬೇಕು ಆಧಾರ ಬೇಕು ಏನೇ ಇರಬೇಕಾದ್ರೂ ಒಂದು ಆಧಾರದಲ್ಲಿರುತ್ತೆ ಕಾಲದೇಶದಲ್ಲಿರುತ್ತೆ ಅವಸ್ಥೆಯಲ್ಲಿರುತ್ತೆ ಇದು ಅವಸ್ಥಾತೀತವಾದದ್ದು. ಇದನ್ನು ಹೆಂಗೆ ಭಗವಂತನೇ ನಸತ್ತನ್ನು ನಾಶದುಚ್ಚನೆ ಹೇಳಿದಾರ ಅಂದರೆ ಅದು ಈ ತರಹ ಸತ್ತು ಅಸತ್ತು ಅಲ್ಲ ಅಂತ ಅರ್ಥ ಅರ್ಥ ಬರ್ತಾರೆ. ಲೋಕದ ಘಟಪಟಾಳಿಗಳಂತ ಸತ್ತು ಮಂಜೆ ಮಗನಂತೆ ಅಸತ್ತು ಹಾಗಲ್ಲ ಅಂತ ಅರ್ಥ ಅಂತ ಅರ್ಥ ಮಾಡ್ತಾರೆ. ಹಿಂಗಲ್ಲ ಹೇಳ ಅದಕ್ಕೆಲ್ಲ ನೀವು ಹೇಗೆ ಗೌಣಾರ್ಥ ಮುಖ್ಯಾರ್ಥ ಮಾಡ್ಕೊಂಡಿದ್ರೋ ಅವರು ಒಂದು ರೀತಿ ಮಾಡ್ಕೊಂಡಿದ್ದಾರೆ. ಗೌಣಾರ್ಥ ಮುಖ್ಯಾರ್ಥ ವಿಭಾಗ ಮಾಡ್ಕೋಬಹುದನೋ ಅದೇ ಯುಕ್ತಿ ಅನುಭವಕ್ಕೆ ಹೊಂದೋದು ಅನ್ನೋದು ಬಹಳ ಮುಖ್ಯವಾದದ್ದು. ಸುಮ್ಮನೆ ಮಾಡ್ಕೋತೀನಿ ಎಲ್ಲವನ್ನು ಮಾಡ್ಕೊಂಡ್ಬಿಟ್ರೆ ಆಗಲ್ಲ. ವಿನಂತಿದ್ದಾನೆ ಸ್ವಾಮಿ ಉತ್ಪತ್ತಿಯಾದಿ ಶ್ರುತಿಗಳೆಲ್ಲವನ್ನು ವಿಶೇಷ ನಿರಾಕರಣೆ ಮಾಡುವ ಶ್ರುತಿಗೆ ವಿಶೇಷವಾಗಿ ಅರ್ಥ ಮಾಡುತ್ತೀರಿ ಹೊರತು ಆದರೆ ವಿಶೇಷವನ್ನು ನಿರಾಕರಣೆ ಮಾಡುವಂಥ ಶ್ರುತಿಗಳನ್ನು ಉತ್ಪತ್ತಿಯಾದಿಗಳಿಗೆ ಅಂಗವಾಗಿ ಯಾಕೆ ಮಾಡೋದಿಲ್ಲ. ಸವಿಶೇಷ ವಾಕ್ಯವನ್ನೇ ಪ್ರಧಾನ ಮಾಡ್ಕೊಳ್ಳಿ ನಿರ್ವಿಶೇಷ ವಾಕ್ಯವನ್ನು ಇದಕ್ಕೆ ಅಂಗ ಮಾಡ್ಕೊಳ್ಳಿ ಅಂತ. ನೀವೇನು ಮಾಡಿದ್ರೆ ವಿಶೇಷ ವಾಕ್ಯವು ಅಂಗ ಅದು ಅಂಗಿ ಇದು ಗೌಣ ಅದು ಪ್ರಧಾನ ಮಾಡ್ತೀರ ಯಾಕೆ ಹಂಗೆ ಮಾಡ್ಕೊಳ್ತೀರ ಊಟ ಮಾಡ್ಕೊಳ್ಳಿ ಹಾಗಾದ್ರೆ ನಿಮ್ಮ ಊಟ ಮಾಡಿ ಏನಾಗುತ್ತೆ ಏನು ಪ್ರಶ್ನೆ ಅದಕ್ಕೆ ಹಂತ ಕೊಡೋದು ಉಚ್ಚತೆ ಉಚ್ಚಿಯರೇ ಹಂತ ಕೊಡ್ತೀನಿ ಕೇಳಿ ವಿಶೇಷ ನಿರಾಕರಣ ಶ್ರುತಿನ ನಿರಾಕಾಂಕ್ಷಾರ್ಥತ್ವ ಯಾವಾಗಲೂ ಅಷ್ಟೇ ಯಾವ ವಾಕ್ಯಗಳಿಗೆ ಆಕಾಂಕ್ಷೆ ಬರೋದಿಲ್ವೋ ಅದು ಪ್ರಧಾನ ಅರ್ಥ ಯಾವುದರಿಗೆ ಇನ್ನೊಂದು ಆಕಾಂಕ್ಷೆ ಬರುತ್ತೋ ಅದು ಗೌಣ ಅರ್ಥ. ವಿಶೇಷವನ್ನು ನಿರಾಕರಣೆ ಮಾಡೋ ಶ್ರುತಿ ಏನಿದೆ ಅದು ನಿರಾಕರಣೆ ಮಾಡೋದ್ರಲ್ಲಿಯೇ ತಾತ್ಪರ್ಯವುಳ್ಳದ್ದಾಗಿದೆ ಅಂದರೆ ಅದು ಇದಿಲ್ಲ ಇದಿಲ್ಲ ಅಂತ ಅದು ಅಷ್ಟರಲ್ಲೇ ತನ್ನ ಅರ್ಥವನ್ನು ತಿಳಿಸ್ಕೊಟ್ಬಿಡುತ್ತೆ. ಏನೇನೇನೇನು ಆರೋಪ ಮಾಡಿಕೊಂಡಿದ್ವೋ ನಮ್ಮ ಮೇಲೆ ಆರೋಪ ಮಾಡಿಕೊಂಡು ತಪ್ಪರ್ಥವನ್ನು ಬಿಡೋದ್ರಿಂದಲೇ ಸ್ವರೂಪ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಇನ್ನೇನು ಅರ್ಥ ಮಾಡಬೇಕಾಗಿಲ್ಲ. ಅದು ಸವಿಶೇಷ ವಾಕ್ಯಗಳು ಮತ್ತೆ ಆತಕ್ಕೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಸವಿಶೇಷ ವಾಕ್ಯವು ಸವಿಶೇಷಕ್ಕೆ ತನ್ನ ಹಾಗಿಲ್ಲ ಅದು ಅದಕ್ಕೆ ತನ್ನ ಆಗಿಲ್ಲ. ನಿರಾಕರಣೆ ಮಾಡೋ ವಾಕ್ಯವು ನಿರಾಕಾಂಕ್ಷಿಯಾಗಿದೆ ಅಂದರೆ ತನ್ನ ಅರ್ಥವನ್ನು ತಿಳಿಸುವುದರಲ್ಲಿ ಇನ್ನೊಂದನ್ನು ಅಪೇಕ್ಷೆ ಪಡೋದಿಲ್ಲ ಅಂತ ಅರ್ಥ. ಅದನ್ನು ತಿಳಿಸ್ಕೊಟ್ಬಿಡುತ್ತೆ. ವಿಶೇಷವಾಗಿ ಹೇಳುವಂತಹ ವಾಕ್ಯಗಳು ಏನೋ ಒಂದು ಉದ್ದೇಶ ಬಂದದ್ದಾಗಿರುತ್ತೆ. ಅದನ್ನು ಅದು ನಿರಾಕಾಂಕ್ಷವಾಗಿಲ್ಲ. ನಿರಾಕಾಂಕ್ಷ ಅಂದರೆ ಬಯಕೆ ಇಲ್ಲದ್ದಾಗಿರೋದು ಅಂತ. ವಿಶೇಷವನ್ನು ಅಲ್ಲಗಳಿರುವ ವಾಕ್ಯವು ಯಾವ ಬಯಕೆಯೂ ಇಲ್ಲದ್ದಾಗಿರುತ್ತೆ. ಅದಕ್ಕೆ ಏನು ಬಯಕೆ ಇಲ್ಲ. ಅದು ತನ್ನ ಅರ್ಥವನ್ನು ನೇರ ತಿಳಿಸ್ಕೊಟ್ಬಿಡುತ್ತೆ. ವಿಶೇಷವನ್ನು ಸತ್ಯ ಜ್ಞಾನ ಅನಂತ ವಾಕ್ಯಗಳೆಲ್ಲ ಅಲ್ಲಗಳಿರುವ ಉಪಕಾರತ್ವವಿಲ್ಲ, ಅಚೇತನತ್ವವಿಲ್ಲ, ಪರಿಚ್ಛಿನ್ನತ್ವವಿಲ್ಲ ಅನ್ನೋದು ಆಗಿರುತ್ತೆ. ಏನು ಗೊತ್ತಾ, ನಮ್ಮ ಅನುಭವ ನೋಡ್ಕೊಳ್ಳೋಣ. ಅನುಭವ ಸಮಸ್ತಕ್ಕೂ ಸಾಕ್ಷಿಯಾಗಿದ್ದಾಗ ಅದರಲ್ಲಿ ಯಾವ ವಿಶೇಷ ಅಂತಾನೆ ಆರೋಪ ಮಾಡೋಕ್ಕಾಗುತ್ತೆ. ಏನು ವಿಶೇಷವನ್ನು ಆರೋಪ ಮಾಡೋ ಅದಕ್ಕೆ ಸಾಕ್ಷ್ಯತ್ವ ಮಾಡ್ತಾರೆ. ಏನೇನೇನು ವಿಶೇಷವನ್ನು ಕಲ್ಪನೆ ಮಾಡಿದ್ರು ಆ ಕಲ್ಪನೆಗೆ ಸಾಕ್ಷಿಯಾಗಿ ಕೂತ್ಕೊಂಡ್ಬಿಡುತ್ತೆ. ಸಾಕ್ಷಿಯಾಗಿ ಕೂತ್ಕೊಂಡಿದ್ದಕ್ಕೆ ನೀವು ಹೇಗೆ ಅದನ್ನು ಅಂಟಿಸ್ತೀರಾ? ಹಾಂ, ಸಿಂಪಲ್ ವೆರಿ. ಇದು ಅವ್ರ ತಲೆ ಹೋಗಿದೆ ಫಾಸ್ಟ್. ಎಲ್ಲವನ್ನು ಇಮೇಜ್ ಮಾಡ್ಕೊಂಡ್ಬಿಡ್ಬೋದು. ಏನೇನೇನು ಕಲ್ಪನೆ ಕಲ್ಪನೆಯೆಲ್ಲ ಇಮೇಜ್ ಮಾಡ್ಕೊಂಡ್ರೆ ಕಲ್ಪನೆ ಇಮೇಜು ಅಲ್ಲ ಒಂದೇ, ಅದನ್ನು ಆಬ್ಜೆಕ್ಟ್ ಮಾಡ್ಕೊಳತ್ತೆ ನಮ್ಮ ಚೈತನ್ಯ.
ಯಾವ ಚೈತನ್ಯ ಎಲ್ಲ ಇಮೇಜನ್ನು ಎಲ್ಲ ಕಲ್ಪನೆಯನ್ನು ಆಬ್ಜೆಕ್ಟ್ ಮಾಡ್ಕೊಳತ್ತೋ ಅದೆಲ್ಲಕ್ಕೂ ಸಬ್ಜೆಕ್ಟ್ ಆಗಿರುವ ಚೈತನ್ಯಕ್ಕೆ ಹೆಂಗೆ ವಿಶೇಷ ಬರುತ್ತೆ? ಚೈತನ್ಯ ಅನ್ನೋದು ಇಲ್ಲ ಅಂದ್ರೆ ಗುಣವಲ್ಲ, ವಿಶೇಷವಲ್ಲ. ಹಾಗೆ ವಿಶೇಷವನ್ನು ನಿರಾಕರಣೆ ಮಾಡುವ ಶ್ರುತಿಗಳು ನಿರಾಕಾಂಕ್ಷ ಆಗಿದೆ ಅಂದರೆ ಪರಿಪೂರ್ಣವಾಗಿದೆ, ತನ್ನ ಅರ್ಥವನ್ನು ಪೂರ್ಣವಾಗಿ ತರ್ಪಿಸುವುದು ಸಮರ್ಥವಾಗಿದೆ. ಅದಕ್ಕಿಂತ ಇನ್ಯಾವ ಉಪಪದಾದಿಗಳು ಬೇರೆ ಇನ್ನೊಂದು ಬಂದ ಅಪೇಕ್ಷೆ ಇಲ್ಲ. ಹಾಗೆ ಪ್ರಕರಣಾದಿಗಳಿಂದಲಾಗಲಿ ಅಥವಾ ಇನ್ನು ಉಪಪದದಿಂದಲಾಗಲಿ ವಿಶೇಷ ಅರ್ಥ ಮಾಡೋದು ಇದೆಯಲ್ಲ, ಅದು ನಿರಾಕರಣೆ ಮಾಡೋ ಶ್ರುತಿ ಬರೋಲ್ಲ. ಪ್ರಸಕ್ತವಾದದ್ದು ಅಲಗಳಿತಾ ಹೋಗುತ್ತೆ ಅಷ್ಟೇ. ಏನೇನೇನೇನು ಆಗ ಮಾಡ್ಕೊಳ್ಳೋದು ಅಲ್ಲ ಅನ್ನೋದು ಅಷ್ಟೇ. ಏನೇನೋ ತೊಂದರೆ ಮಾಡೋದು ಅಲ್ಲ. ನಹಿ ಅನಕಾಂಕ್ಷಿತ್ವ ನಹಿ ಆತ್ಮನಃ ಏಕತ್ವ ನಿತ್ಯತ್ವ ಶುದ್ಧತ್ವ ಜವಗತೌ ಸತ್ಯಂ. ನಹಿ ಆತ್ಮನಃ ಏಕತ್ವ ನಿತ್ಯತ್ವ ಶುದ್ಧತ್ವ ಜವಗತೌ ಸತ್ಯಂ. ಭೂಯಃ ಕಾಚಿದ್ ಆಕಾಂಕ್ಷಾ ಉಪಜಾಯತೆ. ಭೂಯಃ ಕಾಚಿದ್ ಆಕಾಂಕ್ಷಾ ಉಪಜಾಯತೆ. ಆಕಾಂಕ್ಷಾ ಉಪಜಾಯತೆ ಸೇರಿದೆಯಲ್ಲ, ಉಳಿಸ್ಕೋಬೇಕು, ಬಿಡಿಸ್ಕೋಬೇಕು. ಇಲ್ಲ ಆಕಾಂಕ್ಷೋಪಜಾಯಿತ ಆಗಬೇಕು. ಗುಣಸಂಧಿ ಮಾಡಿದರೆ, ಗುಣಸಂಧಿ ಮಾಡದೆ ಹೋದರೆ ಬಿಡಿಸ್ಬೇಕು. ಆಕಾಂಕ್ಷಾ ಉಪಜಾಯತೆ ಬಿಡಿಸ್ಬೇಕು. ಬಯಕೆ ಬರೋದಿಲ್ಲ ಅಂತ. ಏನು ಬಯಕೆಯಿಂದ ಆತ್ಮನಿಗೆ ಏಕತ್ವವಿದೆ. ಆತ್ಮನು ಏಕತ್ವ ಅಂದರೆ ಒಂದು ನಂಗೆ ಒಂದಲ್ಲ, ಇನ್ನೊಂದೆಂಬುದಿಲ್ಲದ ಒಂದು, ಎರಡೆಂಬುದಿಲ್ಲದ ಒಂದು, ಅದು ಏಕತ್ವ ಅಂದರೆ. ಆಮೇಲೆ ನಿತ್ಯತ್ವ ಅಂದ್ರೇನು? ಕಾಲದ ನಿತ್ಯತ್ವ ಅಲ್ಲ, ಕಾಲಾತೀತವಾಗಿ ಸ್ವರೂಪದಿಂದ ನಿತ್ಯವಾಗಿರ್ತಕ್ಕಂಥದ್ದು. ಶುದ್ಧ ಅಂದರೆ ಯಾವ ಅನಾತ್ಮ ಸಂಬಂಧವೂ ಇಲ್ಲದ್ದು ಅಂತ ಅಷ್ಟೇ ಅರ್ಥ. ಶುದ್ಧ ಅಂದ್ರೆ ಒಂದು ಗುಣ ಇದೆ ಅಂತ ಅರ್ಥ ಅಲ್ಲ. ಆಕಾಶ ಶುದ್ಧ ಅಂದರೆ ಆಕಾಶಕ್ಕೆ ಯಾವ ಅಂಟು ಇಲ್ಲ ಅಂತ. ನಂಗೂ ನಿಮ್ಮ ಮಧ್ಯೆ ಆಕಾಶ ಇದೆ, ಅದನ್ನು ಕೊಳೆ ಮಾಡೋಕ್ಕಾಗಲ್ಲ. ಹಾಗೆ ಆಕಾಶಕ್ಕೂ ಕಾರಣವಾದ ಆಕಾಶವನ್ನು ಬೆಳಗುವ ಚೈತನ್ಯ ಇನ್ನೂ ಪ್ಯೂರ್ ಶುದ್ಧ ಇದೆ. ಮತ್ತು ಆದಿ ಶುದ್ಧತ್ವ, ಆದಿ ಶುದ್ಧತ್ವ ಅಥವಾ ನಿರವಯವತ್ವ ಐಗುಣಗಳು ಶುದ್ಧತ್ವ ಇದೆಲ್ಲ ಆತ್ಮನ ಸ್ವರೂಪದಲ್ಲಿ ಗೊತ್ತಾದದ್ದಾದ ಮೇಲೆ, ಹೀಗೆ ನಾನು ಇರ್ತಕ್ಕವನು ತಿಳ್ಕೊಂಡ ಮೇಲೆ ಮತ್ತೆ ಇನ್ಯಾವ ಆಕಾಂಕ್ಷೆಯನ್ನು ಬರೋದೇ ಇಲ್ಲ. ಓ ಅಂಥ ಅದ್ವಿತೀಯವಾದ ಚಿನ್ಮಾತ್ಮನ ಪರಬ್ರಹ್ಮವೇ ನಾನು ಗೊತ್ತಂದರೆ ಕೃತಕೃತ್ಯತೆ ಅಷ್ಟೆಲ್ಲ ಉಂಟಾಗ್ಬಿಡುತ್ತೆ. ಅಷ್ಟಮಾತ್ರದಿಂದಲೇ, ಜ್ಞಾನ ಮಾತ್ರದಿಂದಲೇ ಅವನಿಗೆ ಕೃತಕೃತ್ಯತೆ ಉಂಟಾಗೋದ್ರಿಂದ ಮತ್ತೆ ಅವನು ಇನ್ನೇನೋ ಮಾಡಬೇಕು, ತಿಳ್ಕೋಬೇಕು, ಇನ್ನೇನು ವಿಶೇಷ ಅದಾವು ಬರೋದೇ ಇಲ್ಲ. ತಸ್ಯ ಕಾರ್ಯ ನೈವೇದ್ಯತೆ ಅಂತ ಭಗವಂತ ಹೇಳ್ತಾನೆ. ಗೊತ್ತಾಗುತ್ತಲೇ ಆತ್ಮಸ್ವರೂಪವನ್ನು ತಿಳಿಯುತ್ತಲೇ ಕೃತಕೃತ್ಯನಾಗ್ಬಿಟ್ಟಾನೆ, ಕೃತಾರ್ಥನಾಗ್ಬಿಟ್ಟಾನೆ. ಅವನಿಗೆ ಯಾವ ಕರ್ತವ್ಯವೂ ಭಾವನೆಯೂ ಏನು ವಿಶೇಷ. ಹಾಗಾದ್ದರಿಂದ ಅದು ನಿರಾಕಾಂಕ್ಷಿಯಾಗಿದೆ. ಅದೇ ಇಲ್ಲಿ ಉಪಾಸನೆಯನ್ನೆಲ್ಲ ಗುಣ ಸಗುಣವನ್ನೆಲ್ಲ ಹೇಳಿದ್ಮೇಲೆ ಏನು ಮಾಡಬೇಕು? ಆ ಸಗುಣವಾಗಿ ಭಾವನೆ ಮಾಡೋ, ಈಗ ಸತ್ಯ ಇದನ್ನು ಮನೋಮಯ ಪ್ರಾಣ ಹೀರು ಭಾವರೂಪ ಸತ್ಯಕಾವ ಸತ್ಯ ಸಂಕಲ್ಪ ತಿಳ್ಕೊಂಡ ಮೇಲೆ ಏನು ಮಾಡಬೇಕು? ಅದನ್ನು ರಿವಿಷನ್ ಮಾಡ್ತಾ ಕೂತ್ಕೋಬೇಕು ನೀನು. ಎಲ್ಲಿವರೆಗೆ? ಟಿಲ್ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಆಗೋರು ಭಾವನೆ ಮಾಡಬೇಕು. ಸಾಕ್ಷಾತ್ಕಾರ ಆದಮೇಲೆ ಏನು? ಮತ್ತು ಉತ್ತರಾಯಣ ಮಂಗಲಿಗೆ ಹೋಗಬೇಕು. ಉತ್ತರಾಯಣ ಮಂಗಲಿಗೆ ಹೋಗಿ ಏನು ಮಾಡಬೇಕು? ಬ್ರಹ್ಮಲೋಕಕ್ಕೆ ಹೋಗಿ ಸೇರ್ಕೋಬೇಕು. ಬ್ರಹ್ಮಲೋಕಕ್ಕೆ ಹೋಗಿ ಏನು ಮಾಡಬೇಕು? ಅಲ್ಲಿ ತನ್ನ ಉಪಾಸನೆ ಹೋಗಿ ಅನುಭವಿಸ್ಬೇಕು. ಅದು ಕೂಡ ಒಂದು ದೇಶ ಪರಿಮಿತವಾಗಿದೆ, ಒಂದು ಉಪಾಧಿ ಪರಿಮಿತವಾಗಿದೆ, ಅದು ಒಂದು ಸಗುಣವಾಗಿದೆ. ಹಾಗಾದ್ರೆ ಅದು ನಿತ್ಯವಲ್ಲ, ಪಡ್ಕೊಂಡು ಅದು. ಇಲ್ಲಿ ಜ್ಞಾನ ವಿಚಾರ ಮಾಡಿಬಿಟ್ಟು ಬ್ರಹ್ಮಲೋಕಕ್ಕೆ ಹೋಗಿರ್ತಾನೆ, ಅಲ್ಲಿ ಆ ವಾಸನೆ ಇರುತ್ತೆ. ಹೋಗಿರುತ್ತೆ, ಬ್ರಹ್ಮಲೋಕಕ್ಕೆ ಹೋಗಬೇಕು ವಾಸನೆ ಇದ್ಬಿಟ್ಟು ಅವರು ಅಲ್ಲಿ ವಿಚಾರ ಮಲ್ಲೆ ಮುಕ್ತ ಆಗ್ಬಿಡ್ತಾರೆ. ಕ್ರಮ ವಿಚಾರ ಮಾಡಿದ್ರೆ ಅಲ್ಲಿ ವಾಸನೆ ಇರುತ್ತೆ. ಓ ಈ ಅಲ್ಲೇ ಮುಂದಿನ ಜನ ಮುಂದೆ ಅಲ್ಲೂ ವಾಸನೆ ಇರುತ್ತೆ. ನೆನಪಿರಲ್ಲ, ವಾಸನೆ ಇರುತ್ತೆ. ವಾಸನೆ ಸಂಸ್ಕಾರ ವಾಸನೆ ಇರುತ್ತೆ. ನೆನಪಿರಲ್ಲ, ನೆನಪಿರಲ್ಲ, ವಾಸನೆ ಇರೋದು ಸಂಸ್ಕಾರ ಇರುತ್ತಪ್ಪ. ಬೊಂಬೆಗೆ ಹೋಗ್ಬೇಕಾಗಿಲ್ಲ, ಇಲ್ಲಿಯೇ ಆತ್ಮನೇ ಬೇಕು ಅನ್ನುವಂತಹ ತೀವ್ರ ಇಚ್ಛೆಯಿಂದ ಆತ್ಮಸ್ವರೂಪ ಚಿಂತನೆ ಮಾಡ್ತಾ ಮಾಡ್ತಾ ನಾನಲ್ಲದನ್ನು ಬಿಟ್ಕೊಂಡು ಸ್ವರೂಪದಲ್ಲಿ ನಿಲ್ಲುವುದಕ್ಕೂ ಸ್ವರೂಪವನ್ನು ಸುದ್ದಿ ಹೇಳಿದ ಹಾಗೆ ಅನುಭವ ತಂದ್ಕೊಳ್ಳೋಕ್ಕೂ ಪ್ರಯತ್ನ ಮಾಡ್ತಾ ಇರ್ತಾ ಬಿಟ್ಕೋ. ಹಾಗೇ ಎಷ್ಟೋ ದಿವಸ ಆದ್ಮೇಲೆ ನನಗೆ ಗೊತ್ತಾಗದೇನು ದೇಹ ಬಿಟ್ಟೆ ಅಂದರೆ ಬ್ರಹ್ಮಲೋಕಕ್ಕೆ ಹೋಗಬೇಕಾಗಿಲ್ಲ. ಮತ್ತು ಮುಂದಿನ ಜನ್ಮದಲ್ಲಿ ಮತ್ತೆ ಶ್ರೋತಿಯರಾಗಿ ಹುಟ್ಟಿ ಅಲ್ಲಿ ತತ್ವವಿಚಾರ ಮುಂದೆ ತತ್ವಜ್ಞಾನ ಮಾಡ್ಕೊಂಡಿದ್ಯಾ. ತತ್ವಜ್ಞಾನ ಒಂದು ಸಲ ಹೊರಟ್ಬಿಡ್ತು ಅಂತಂದರೆ ಪ್ರತ್ಯವಾಯೋ ನೈವೇದ್ಯತೆ ಭಗವಂತ ಹೇಳಿದ್ದಾರೆ. ಅದಕ್ಕೆ ಕೆಲವು ಮಾತ್ರೆಗಳು ಇದು ಮಾಡುತ್ತಲ್ಲ, ಸೈಡ್ ಎಫೆಕ್ಟ್. ಇದಕ್ಕೆ ಸೈಡ್ ಎಫೆಕ್ಟ್ ಇಲ್ಲ, ರಿಯಾಕ್ಟ್ ಆಗಲ್ಲ, ರಿಯಾಕ್ಟ್ ಆಗುತ್ತೆ, ಸೈಡ್ ಎಫೆಕ್ಟ್ ಆಗುತ್ತೆ. ಹಾಗೆ ಈ ಯೋಗ ಮಾರ್ಗದಲ್ಲಿ ಅಧ್ಯಾತ್ಮ ಮಾರ್ಗದಲ್ಲಿ ಸೈಡ್ ಎಫೆಕ್ಟು ರಿಯಾಕ್ಟು ಆಗಲ್ಲ. ಅದು
ಒಂದು ಮೆಟ್ಲು ಹತ್ತಿದ್ರು ಐದು ಮೆಟ್ಲು ಹತ್ತಿದ್ರು ಅದು ಅಷ್ಟು ಬಂದು ಹೋದಂಗೆ ಎಲ್ಲಕ್ಕೆ ಅದು ಎಕ್ಕಡೆ ಕಡೆ ಹೋಗ್ಬಿಡ್ತದೋ ಅಷ್ಟು ಇದೆ ಅಂದರೆ ಒಂದು ಸಲ ಅಧ್ಯಾತ್ಮ ಆದರೆ ಸಿಗಾಕೊಂಡು ನಿಂತ್ಕೋ ಪ್ರಾಮಾಣಿಕವಾಗಿ ಇವಾಗ ಬೇಕು ಸಿಗಾಕೊಂಡು ಬಂದು ಮಾಡಿದೆ ಅಂದರೆ ಅಲ್ಲಿ ಎಕ್ಕಡೆ ಹೋಗ್ಬಿಡುತ್ತೆ ಬಿಡೋದು ಅದು ಎಂ ಜನ್ಮಾಂತಕ್ಕೂ ಅದು ಎಕ್ಕಡೆ ಹೋಗ್ಬಿಡುತ್ತೆ. ಹಾಗೆ ಭಗವಂತ ಆದಷ್ಟು ಅಧ್ಯಾತ್ಮಕ್ಕೆ ನೀವು ಹೊಂದ್ಕೊಳ್ಳಿ ಹೊಂದ್ಕೊಳ್ಳಿ ಕೂಡ್ಕೊಳ್ಳಿ ಆ ಚಿಂತನೆ ಆ ಅನುಸಂಧಾನ ಆ ಇದು ಆ ಅದನ್ನು ಬೆಳೆಸ್ಕೊಳ್ಳಿ ಅಂತ ಭಗವಂತ ಒತ್ತೊತ್ತು ಹೇಳೋದು ಇದೇ ಕಾರಣಕ್ಕೆ. ಒಂದು ಸಲ ನನಗೆ ಅದು ಊರ್ಕೊಂಡ್ಬಿಡ್ತು ಹೃದಯಕ್ಕೆ ನಮ್ಮ ನಾಟಿಬಿಡ್ತು ಆ ವಿಚಾರ ಅಂತ ಆಗ್ಬಿಟ್ರೆ ಅದು ಒಂದು ರೀತಿ ನಮ್ಮನ್ನು ನಮಗೂ ಅರಿವಾಗದೇನೆ ಎಲ್ಲ ಕರ್ಕೊಂಡೋಗುತ್ತೆ ನೆಲಕ್ಕೆ. ಹಾಗಾಗಿ ಆತ್ಮನ ಏಕತ್ವವನ್ನು ನಿತ್ಯತ್ವವನ್ನು ಶುದ್ಧತ್ವ ಮುಂತಾದ ಈ ಗುಣಗಳನ್ನೆಲ್ಲ ಗೊತ್ತಾಗಿ ಮಾಡ್ಕೊಂಡಿದ್ದಾರೆ. ಇದು ಅನೇಕ ಗುಣ ಅಲ್ಲ, ಬೇರೆ ಬೇರೆ ಆ್ಯಂಗಲಿನ ನೋಡಿದಾಗ ಬೇರೆ ಬೇರೆ ಹೆಸರು ಶಬ್ದ ಬಂತೆ ಹೊರತು ಅದೆಲ್ಲ ಒಂದೇ ಆತ್ಮನೇ ಅದ್ವಿತೀಯನು ಔಷಧನು ಏಕನು ನಿರವಯವನು ನಿರ್ವಿಶೇಷನು ಶಬ್ದ ಅನೇಕವೇ ಹೊರತು ತತ್ವ ಅನೇಕ ಇಲ್ಲ. ಅಲ್ಲಿ ಇದೆಲ್ಲ ಗೊತ್ತಾದ ಮೇಲೆ ಮತ್ತೆ ಇನ್ನೇನು ಆಕಾಂಕ್ಷೆ ಬರೋಲ್ಲ. ಆಕಾಂಕ್ಷೆ ಅಗ್ನಿಹೋತ್ರ ತಿಳ್ಕೊಂಡ್ಮೇಲೆ ಅಷ್ಟೇ ಫಲ ಆಗೋಲ್ಲ, ಕ್ರಿಸ್ತರಾಗಿ ಮಾಡಿ ಆಧಾರ ಮಾಡಿ ಮಾಡಬೇಕು ಆಕಾಂಕ್ಷೆ ಇದೆ. ಪುರುಷಾರ್ಥ ಸಮಾಪ್ತಿ ಬುದ್ಧಿ ಉಪಪತ್ತೇ, ಪುರುಷಾರ್ಥವು ನನಗೆ ಸಮಾಪ್ತಿ ಆಯಿತು ಅನ್ನೋ ಬುದ್ಧಿ ಅವನಿಗೆ ಉಂಟಾಗುತ್ತೆ. ಅವನಿಗೆ ಊಟ ಮಾಡಿದ್ರೆ ನಿಮ್ಗೆ ಹೊಟ್ಟೆ ತುಂಬಿತು ಅಂತ ಹೇಗೆ ಗೊತ್ತಾಗುತ್ತೋ, ತತ್ವಜ್ಞಾನವಾಗುತ್ತಲೇ ನಾನು ಕೃತಕೃತ್ಯನಾದೆ ನನ್ನ ಪುರುಷಾರ್ಥ ಪರಿಸಮಾಪ್ತಿ ಆಯಿತು ಅಂತ ಅವನಿಗೆ ಅನುಭವ ಬಂದ್ಬಿಡುತ್ತೆ. ಅದನ್ನು ಯಾರೂ ವೆರಿಫೈ ಮಾಡಬೇಕಾಗಿಲ್ಲ, ಯಾರೂ ಜಸ್ಟಿಫೈ ಮಾಡಬೇಕಾಗಿಲ್ಲ. ಮೂರನೇ ಬಂದ್ಬಿಡಿ, ಏ ನಿಂಗೆ ಆತ್ಮಜ್ಞಾನ ಆಗಿದೆ ಕಣೋ ಸರ್ ನೋಡ್ಕೋ, ನಿಂಗೆ ಬ್ರಹ್ಮಜ್ಞಾನ ಆಗಿಬಿಟ್ಟಿದೆ ನೀ ಅವಶ್ಯಕತೆ ಇಲ್ಲ. ತನಗಾದ ಬ್ರಹ್ಮಜ್ಞಾನ ತನಗೆ ಗೊತ್ತಾಗತ್ತೆ ಹೊರತು ಮೂರನೇ ಬಂದು ವೆರಿಫೈ ಮಾಡೋದು ಜಸ್ಟಿಫೈ ಮಾಡೋದು ಅದನ್ನು ತೀರ್ಮಾನ ನೂರಾರು ಜನ ಬಂದು ಓಟ್ ಹಾಕ್ಬಿಟ್ಟು ಹೌದು ನೀವು ಜ್ಞಾನಿಗಳಾಗಿದ್ದೀರಾ ಆಯಿತು ನಿಮಗೆ ಮುಕ್ತಿ ಅಂತ ಹೇಳಿ ಎಲ್ಲ ಹೇಳಿದ್ದರಿಂದ ಮುಕ್ತಿ ಆಗೋಲ್ಲ, ಅಥವಾ ಯಾರು ಹೇಳಿದೆ ಹೌದು ಮುಕ್ತಿ ಆಗದೆ ಹೋಗೋಲ್ಲ. ನನಗೆ ಮುಕ್ತಿ ಆಗೋದಕ್ಕೆ ಸಾವಿರಾರು ಜನ ಒಟ್ಟಿಗೆ ಕೊಡಬೇಕು ಅಂತಾಗಲಿ ಅಥವಾ ಸಾವಿರಾರು ಜನ ನಾಲ್ಕು ಮುಕ್ತಿಯನ್ನು ನೆಗೆಟ್ ಮಾಡಿದ್ರು ನನಗೆ ತೆಗೆದುಹಾಕ್ಬಿಟ್ರು, ಸಾವಿರಾರು ಜನ ತೆಗೆದುಹಾಕೋಕ್ಕಾಗಲ್ಲ ಸಾವಿರಾರು ಜನ ಬಿಟ್ಟು ಮಾಡೋಕ್ಕಾಗಲ್ಲ. ನನ್ನ ಅನುಭವದಲ್ಲಿ ಗೊತ್ತಾದ ನನಗೆ ಅಲ್ಲ ಬ್ರಹ್ಮಜ್ಞಾನ ಇರಲಿ, ಒಂದು ನನ್ನ ಮನಸ್ಸಲ್ಲಿ ಏನು ವೇದನೆ ಇದೆ ಭಾವನೆ ಇದೆ ಅದೇ ಇನ್ನೊಬ್ಬರಿಗೆ ಗೊತ್ತಾಗಲ್ಲ, ಅದು ನನಗೆ ಮಾತ್ರ ಗೊತ್ತಾಗೋದು. ನನ್ನ ಮನಸ್ಸಿರ್ತಕ್ಕಂಥ ಯೋಚನೆ ಭಾವನೆಗಳು ಆ ಅದನ್ನು ಮೀರಿದ್ದು ಈ ಅನುಭವ, ಅದು ಇನ್ನೊಬ್ಬರು ಎಲ್ಲಿಗೆ ಗೊತ್ತಾಗುತ್ತೆ ಅಲ್ವಾ. ನನ್ನ ಮನಸ್ಸಿಗೆ ಏನು ಯೋಚನೆ ಇದೆ ನನಗೆ ಏನು ಅಂದ್ಕೊಂಡಿದ್ದೀನಿ ಇನ್ನೊಬ್ಬರು ಹೇಳೋಕ್ಕಾಗತ್ತ, ಸಾಧ್ಯವೇ ಇಲ್ಲ. ಮನಸ್ಸು ನನಗಿಂತ ಹೊರಗಿದೆ ಅಂತಃಕರಣ ಸಂಬಂಧಪಟ್ಟದ್ದು, ಅದನ್ನೇ ಇನ್ನೊಬ್ಬರು ನೋಡೋಕ್ಕಾಗಲ್ಲ ತಿಳೋಕ್ಕಾಗಲ್ಲ ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಆದಮೇಲೆ ಅದಕ್ಕೂ ಸಾಕ್ಷಿಯಾಗಿರುವ ಅದನ್ನು ಮೀರಿದ್ದಾಗಿರುವ ತತ್ವದಲ್ಲಿ ನೆನೆ ನಿಂತ ಮಹಾತ್ಮನನ್ನು ಯಾವಂತಾನೇ ವಿಶೀಕರಿಸ್ಕೊತಾನೆ ಅದ್ರ ಬಗ್ಗೆ ಏನಂತಾನೆ ಹೇಳೋಕ್ಕಾಗತ್ತೆ, ಆಗೋದೇ ಇಲ್ಲ. ಎಷ್ಟೇ ಊಹೆ ಮಾಡು ಊಹೆ ಆಗುತ್ತೆ ಹೊರತು ಅನುಭವ ಆಗಲ್ಲ. ಅದಕ್ಕೆ ಯಾರು ಜ್ಞಾನಿಗಳು ಯಾರು ಅಜ್ಞಾನಿಗಳು ಅಂತ ಲೋಕದವ್ರಿಗೆ ತೀರ್ಮಾನ ಮಾಡೋಕ್ಕೆ ಶಾಸ್ತ್ರ ಕೊಟ್ಟಿಲ್ಲ, ಅವರವರೇ ತೀರ್ಮಾನ ಮಾಡ್ಕೋಬೇಕು ತಮ್ಮದನ್ನು ನೋಡ್ಕೋಬೇಕು. ಆದರೆ ಗೊತ್ತಾಗುತ್ತಲೇ ಅವನಿಗೆ ಅವನಿಗೆ ಅನಿಸುತ್ತೆ ನಾನು ಕೃತಕೃತ್ಯನಾದೆ ನಾನು ಕೃತಾರ್ಥನಾದೆ ಅಂತ ಹೇಳಿ ಅವನಿಗೆ ಪುರುಷಾರ್ಥ ಸಮಾಪ್ತಿ ಬುದ್ಧಿ ಉಂಟಾಗುತ್ತೆ. ಅದರಿಂದ ಅವನ ಉದ್ಗಾರ ಇದೆಯಲ್ಲ ಅವನ ಅವನ ಮಾತುಗಳು ನಡವಳಿಕೆಗಳು ಅದು ಜನರ ಮೇಲೆ ಬಹಳ ಜಾಗ ಪರಿಣಾಮ ಬೀರುತ್ತೆ. ಅನುಭವಿಯಾದವನ ಮಾತು ಕೇಳುವವರಿಗೆ ನಾಟುತ್ತೆ, ಶಾಬ್ದಜ್ಞಾನಕ್ಕಿಂತ ಅನುಭವ ಜ್ಞಾನ ಪ್ರಬಲ ಜೋರು. ಶಾಸ್ತ್ರ ಪಾಂಡಿತ್ಯ ಇದೆ, ಶಾಸ್ತ್ರ ಪಾಂಡಿತ್ಯ ಅಂದ್ಬಿಟ್ಟು ಏಕವಾಕ್ಯತೆ ಮಾಡಿಕೊಂಡು ಶಾಸ್ತ್ರಾರ್ಥವನ್ನು ಹೇಳ್ತಾನೆ ಅದು ಕರೆಕ್ಟ್. ಆದರೆ ಅದನ್ನೇ ಅರಿವು ತೆಗೆದುಕೊಂಡು ಹಿಟ್ಟು ಪಡ್ತಾನಲ್ಲ ಶಿಷ್ಯನ ಮೇಲಿದ್ದಕ್ಕೆ ಅದು ಜೋರ ನಾಟಕ, ಅಲ್ಲೂ ಯೋಗ್ಯತೆ ಇರಬೇಕು. ಅದು ಶಿಷ್ಯನಲ್ಲೂ ಇದಿರಬೇಕು, ಶಿಷ್ಯನಲ್ಲೂ ಶಬ್ದಮಾದಿ ಗುಣಗಳಿಲ್ಲ ಅಂತರ್ಮುಖತೆ ಇಲ್ಲ ಅದೇ ಎಮೆ ವಿಷಯ ಅದೇ ಬೇಕು ಅನ್ನೋಂಥ ತೀವ್ರತೆ ಇಲ್ಲ ಅಂದರೆ ಏ ನಿಮ್ಮ ಪರಮಹಂಸ ಹತ್ರ ಎಷ್ಟು ಜನ ಇದ್ರು ಎಲ್ಲರೂ ಜ್ಞಾನ ಬಿಡ್ತಾ, ರಮಣ ಮಹರ್ಷಿ ಎಷ್ಟು ಜನ ಬಂದು ಹೋಗ್ತಿದ್ರು ಎಲ್ಲರೂ ಜ್ಞಾನ ಬಿಡ್ತಾ, ಹಾಗೆ ಬಂದವ್ರಿಗೆಲ್ಲ ಜ್ಞಾನ ಬಿಡುತ್ತೆ ಅಂತಲ್ಲ ಕೇಳಿದವ್ರಿಗೆಲ್ಲ ಜ್ಞಾನ ಬಿಡುತ್ತೆ ಅಂತಿಲ್ಲ. ಇವರಲ್ಲೂ ಯೋಗ್ಯತೆ ಇರಬೇಕು, ಇವರಲ್ಲಿ ಯೋಗ್ಯತೆ ಇದ್ದು ಬಿಟ್ಟರೆ ಭಗವಂತ ತಿಳಿಸ್ಕೊಟ್ಬಿಡ್ತಾನೆ ಇವ್ರು ರಮಣ ಮಹರ್ಷಿಗೆ ಯಾರು ತಿಳಿಸ್ಕೊಟ್ರು. ಹಾಗಾಗಿ ಯೋಗ್ಯತೆ ಸಂಪಾದನೆ ನಮ್ಮ ಕೈಯಲ್ಲಿದೆ, ಯೋಗ್ಯತೆ ಸಂಪಾದನೆಯನ್ನು ನಾವು ಎಷ್ಟು ಬೇಕಾದರೂ ಮಾಡ್ಕೋಬೋದು. ಎಷ್ಟಾಗಿ ಭಗವದ್ಭಕ್ತಿಯನ್ನು ಬೆಳೆಸ್ಕೊಳ್ಳೋದು ಸಮಾಜವಾದಿ ಗುರುಗಳನ್ನು ಬೆಳೆಸೋದು ಅಂತರ್ಮುಖದ ಬೆಳೆಸ್ಕೊಳ್ಳೋದು ಎಷ್ಟು ಬೆಳೆಸ್ಕೊಂಡ್ರು ಕೂಡ ಅದರಿಂದ ನಾವು ಅದಕ್ಕೆ ಹತ್ತಿರವಾಗ್ತೀವಿ ಅನ್ನೋದು ಎರಡು ಮಾತಿಲ್ಲ.
ಒಟ್ಟ ಮೇಲೆ ತತ್ವಜ್ಞಾನವಾಯಿತು ಅಂದರೆ ಅವನಿಗೆ ಪುರುಷಾರ್ಥ ಬುದ್ಧಿ, ಕೃತಕೃತ್ಯತೆ ಬುದ್ಧಿ, ಪುರುಷಾರ್ಥ ಸಮಾಪ್ತಿ ಆಯಿತು ಅನ್ನೋ ಬುದ್ಧಿ, ನಿಮ್ಗೆ ಪುರುಷಾರ್ಥ ಮುಗಿಯಿತು ಅನ್ನೋ ಬುದ್ಧಿ ತನಗೇ ಗೊತ್ತಾಗುತ್ತೆ. ಊಟ ಮಾಡಿದ ಹೊಟ್ಟೆ ತಿಂದು ಗೊತ್ತಾಗುತ್ತೆ ಇಲ್ವಾ? ಬೇರೆ ನೀವು ಹೊಟ್ಟೆ ತಿಂದ್ಕೊಂಡು ಹೇಳಿ ಬೇರೆ ಹೇಳ್ಬೇಕಾ? ಹಾಗೆ ತತ್ರ ಕೋ ಮೋಹಕ್ಕ ಶೋಕ ಏಕತ್ವ ಅನುಪಶ್ಯತಃ. ತತ್ರ ಕೋ ಮೋಹಕ್ಕ ಶೋಕ ಏಕತ್ವ ಅನುಪಶ್ಯತಃ. ಮೈ ಜನಕ ಪ್ರಾಪ್ತೋಸಿ, ಅಯಂ ಮೈ ಜನಕ ಪ್ರಾಪ್ತೋಸಿ. ವಿದ್ವಾನ್ ವಿಭೇತಿ ಕುತಶ್ಚನ, ವಿದ್ವಾನ್ ವಿಭೇತಿ ಕುತಶ್ಚನ. ಇದಂ ಹವಾವನ ತಪತಿ, ಇದಂ ಹವಾವನ ತಪತಿ. ಇಮಂ ಸಾಧುನಾ ಕರವಂ, ಇಮಂ ಸಾಧುನಾ ಕರವಂ. ಪಾಪಮ ಕರವಮಿತಿ, ಇಮಂ ಪಾಪಮ ಕರವಮಿತಿ. ಈ ಶ್ರುತಿಗಳಿಂದ ಗೊತ್ತಾಗುತ್ತೆ. ತತ್ರ ಅಂದ್ರೆ ಆತ್ಮೀಕತ್ವವನ್ನು ಕಂಡುಕೊಂಡ ಜ್ಞಾನಿಯಲ್ಲಿ ಶೋಕವೆಲ್ಲಿ, ಮೋಹವೆಲ್ಲಿ? ಎಲ್ಲೇ ಶೋಕ ಅವನಿಗೆ? ಇದು ಆಕ್ಷೇಪ, ಎಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ. ಎಲ್ಲಯ್ಯ ಅವನಿಗೆ ಶೋಕ ಮೋಹ ಇಲ್ಲ ಕಣಯ್ಯ. ಶೋಕ ಮೋಹ ಅನ್ನೋದು ಇಷ್ಟ ವಸ್ತು ವಿಯೋಗದಿಂದ ಆಗುವ ಮಾಸ ಸಂತಾಪ ಶೋಕ. ಯಾರಿಗೆ ಮಗ ಹೋಗ್ಬಿಟ್ಟ, ಬಂಗಾರ ಕಳ್ಕೊಂಬಿಟ್ಟೆ, ದುಡ್ಡು ಕಳ್ಕೊಂಬಿಟ್ಟೆ, ಗಂಡನ ಕಳ್ಕೊಂಬಿಟ್ಟೆ, ಹೆಂಡತಿ ಕಳ್ಕೊಂಬಿಟ್ಟೆ, ಈ ರೀತಿಯಾದಂತಹ ಒಂದು ಭಾವನೆ ಇದೆಯೋ ಅವ್ರಿಗೆ ಆ ಶೋಕ ಆಗುತ್ತೆ. ನಾನು ಕಳ್ಕೊಳ್ಳೋದು ಏನೂ ಇಲ್ಲ, ಪಡ್ಕೊಳ್ಳೋದು ಏನೂ ಇಲ್ಲ, ಎಲ್ಲವೂ ನಾನೇ, ಎಲ್ಲವೂ ನನ್ನಲ್ಲೇ ಕೃತಜ್ಞವಾಗಿದೆ, ನನ್ನ ಹೊರತಾಗಿ ಏನೇನೂ ಜಗತ್ತಲ್ಲಿಲ್ಲ, ನಾನು ಜಗದಾತ್ಮನಾಗಿದ್ದೀನಿ. ಸರ್ವಭೂತಾತ್ಮ ಸರ್ವಭೂತಗಳಿಗೂ ಭೂತಾತ್ಮ ನಾನು. ಅಂತ ನನಗೆ ಶೋಕವೆಲ್ಲಿ, ಮೋಹವೆಲ್ಲಿ? ಆ ಏಕತ್ವನ ಕೊಟ್ಕೊಂಡವನಿಗೆ ಈಶಾವಾಸ್ಯ. ಆಮೇಲೆ ಹೇ ಜನಕನೇ, ಈ ತತ್ವಜ್ಞಾನ ಪಡ್ಕೊಂಬಿಟ್ಟೆ ಕಣೋ, ಗೊತ್ತಾಯ್ತು. ಜ್ಞಾನಿಗಳಿಗೆ ಜ್ಞಾನಿಗಳ ಮುಖ ನೋಡಿ ಗೊತ್ತಾಗತ್ತೆ ಅಂದರೆ, ಸ್ವಯಂ ಜ್ಞಾನಿಗಳು ಯಾಗ್ಯಾಗಿದ್ರು, ತತ್ವಜ್ಞಾನಿಗಳಾದ ಯಾಜ್ಞವೈಕ್ಯರು ಜನಕರ ಮುಖದ ಚಹರೆ ನೋಡ್ತಾ ಉಪದೇಶ ಮಾಡಿಕೊಂಡು, ಆಹ್, ಅವನಿಗೆ ಒಂದು ಕೃತಕ ಕಣ್ಣಲ್ಲಿ ಒಂದು ಕೃತಕೃತ್ಯತೆ ಹೆಚ್ಚಾಗುತ್ತೆ. ಇನ್ನು ಅಭಯ ಪಡ್ಕೊಂಡೆ, ಮುಟ್ಟಿದೆ ನೀನು ಅಂದ. ಅಭಯದ್ವಾಗಿದ ಜಾಗ್ಯವೈಕ್ಯ ಆದ ಅವನು ಅಂದ. ಯೋನು ಅಭಯಂ ಭೇದಯಸೆ, ಯಾವ ನೀನು ನನಗೆ ಅಭಯವನ್ನು ಕೊಟ್ಟೆಯೋ ನಿನಗೂ ಕೂಡ ನನ್ನ ರಾಜ್ಯದಲ್ಲಿ ಎಲ್ಲ ಕೂಡ ಅಭಯವಿರಲಿ. ಎಲ್ಲಿ ಏನು ಹೋಗಿ ಏನು ತಗೊಂಡು ಯಾರು ಕೇಳ ಹಾಗೆ ಇರ್ಬೋದು? ನನ್ನ ಹಾಗೆ ನನಗೆ ಹಾಗೆ ಈ ರಾಜ್ಯದಲ್ಲಿ ಎಲ್ಲೂ ರಾಜ್ಯದಲ್ಲಿ ಏನು ಇದಿಲ್ಲೋ, ನನಗೆ ಎಲ್ಲ ನೀನು ಕೊಟ್ಟಿ. ಯಾಕೆ ಕೊಟ್ಟಿದ್ದು ಹೆಚ್ಚು? ಜನಕ ಕೊಟ್ಟಿದ್ದು ಹೆಚ್ಚು, ಯಾಕೆ ಕೊಟ್ಟಿದ್ದು ಹೆಚ್ಚು? ಹಾಂ, ಜನಕ ಹನುಮಾನ ಅಲ್ಲ ಗುರು, ನೀನು ರಾಜ್ಯ ಕೊಟ್ಬಿಟ್ಟಿಲ್ಲ. ಯಾಕೆ ಇವ್ರ ಅಭಯ ಕೊಟ್ಟಲ್ಲ ನಮ್ಮ ರಾಜ್ಯದಲ್ಲಿ ಹೆದ್ಗೆ ಇಲ್ಲ ಅಂತ? ಎಷ್ಟು ಇವ್ರು ಕೊಟ್ಟಿದ್ದು ಅನಿತ್ಯ ಪದಾರ್ಥ, ಅವ್ರು ಕೊಟ್ಟಿದ್ದು ನಿತ್ಯ ಪದಾರ್ಥ. ಜ್ಞಾನಿ ಆದವನು ಯಾವುದರಿಂದಲೂ ಹೆದರೋದಿಲ್ಲ. ಈ ಜನನ್ನ ಈ ಪುಣ್ಯ ಪಾಪಗಳು ತಪ್ಪಿಸೋದಿಲ್ಲ. ಅಯ್ಯೋ, ಏನು ಅಲ್ಲಿ ಹೊಡೆದ್ಬಿಟ್ಟೆ, ಜಿಲ್ಲೆ ಹಾಯಿಸ್ಬಿಟ್ಟೆ, ಆ ಭಕ್ತನ ಹೊಡೆದ್ಬಿಟ್ಟೆ, ನಾಯಿ ಹೊಡೆದ್ಬಿಟ್ಟೆ, ಅದೇ ಯಾರಿಗೋ ಬೈದ್ಬಿಟ್ಟೆ, ಹೊರಬಿಟ್ಟೆ ಅಂತೇಳಿ ವಿಜ್ಞಾನಿಗಳಿಗೆ ಆ ಕಾರ್ಯ ಮಾಡಿದ ಮೇಲೆ ಒಂದೇನೋ ಭಯ ಆಗುತ್ತದೆ. ಅದಾಗಲ್ಲ ನಮಗೆ. ಹಾಗೆ ಪುಣ್ಯ, ಓ ವಿದ್ಯುಂತ ಪುಣ್ಯ ನಾನು ಮಾಡಲಿಲ್ವಲ್ಲ, ಗಂಗಾ ಸ್ನಾನ ಮಾಡಲಿಲ್ಲ, ಇದು ಮಾಡಲಿಲ್ಲ. ನಿನ್ನೆ ನಮ್ಮ ಗಾಯತ್ರಿ ಫೋನ್ ಮಾಡಿದ್ರು, ಅವರು ನಾನು ಅಯೋಧ್ಯೆಗೆ ಹೋಗಿದ್ದೆ ಗುರುಗಳೇ, ತುಂಬ ಚೆನ್ನಾಗಿದೆ, ಚಳಿ ಇತ್ತು ಅಷ್ಟೇ, ಆದರೆ ಆರಾಮ ಹೋಗ್ಬೋದು, ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ನಾವೊಂದು ರೂಮ್ ಮಾಡ್ಕೊಂಡು ರೂಮಲ್ಲೇ ಮೊಬೈಲ್ ಗಿಬಲ್ ಎಲ್ಲ ಇಟ್ಟೋಗ್ಬಿಟ್ಟಿರ್ತು, ಬೇಗ ದರ್ಶನ ಆಗುತ್ತೆ. ಇಲ್ಲಿ ಹೋದರೆ ಮೊಬೈಲ್ ಗಿಬಲ್ ತೊಗೊಂಡು ಹೋದರೆ ಅದರ ಪ್ರೊಸೀಜರ್ ಒಂದು ಕಾಲು ಗಂಟೆ ಅಲ್ಲಿ ಇಟ್ಟು ಗಿಟ್ಟು ಮಾಡಿ ಸೈನ್ ಮಾಡಿದ್ರೆ ಮಾಡಬೇಕು. ಹಾಂ, ದರ್ಶನಕ್ಕೆ ತೊಂದರೆ ಆಗಲ್ಲ, ಫೋನ್ ಮಾಡಿದ್ರೆ ದರ್ಶನಕ್ಕೆ ತೊಂದರೆ ಆಗಲ್ಲ. ಅಲ್ಲ, ಮೊಬೈಲ್ ಒಳಗೆ ಬಿಡೋದಂತೆ, ಮೊಬೈಲ್ ಬಿಡೋದಿಲ್ಲ, ಏನು ಬಿಡೋಲ್ಲ, ಕರೆಕ್ಟು. ಅದು ನೀವು ನೀವು ಆದರೆ ತುಂಬ ಜನ ಅಂದರು, ಆದರೂ ಭಾಳ ಬೇಗ ಆಗುತ್ತೆ ಅಂತ. ಜನ ಆದರೂ ಬಿಡುತ್ತಾರೆ, ಏನು ತೊಂದರೆ ಇಲ್ಲ, ಹೋಗಿ ಬನ್ನಿ ಇದು. ಇವು ನನಗೆ ಈ ತುಂಬ ಚಳಿ ಅಂತೆ, ಸರಿಯೋ ನದಿ ಸ್ನಾನ ಮಾಡಿದ್ರಂತೆ, ಚೆನ್ನಾಗಿತ್ತು ಅಂತೆ ನದಿ, ಆದರೂ ಚಳಿ ಕುರಿತಿತ್ತಂತೆ. ನಾನು ಇವಾಗ ಬರಲ್ಲ, ನಾನು ಮಾರ್ಚಲ್ಲ ಹೋಗ್ತೀನಿ. ಆದರೆ ನಮ್ಮ ಇವರು ಬರ್ತಾರೆ, ಶೀಲಕ್ಷೇಮ ಬರ್ತಾರೆ, ಸುಮನ ಅಕ್ಕ ಕರ್ಕೊಂಡು ಹೋಗ್ತಾರೆ, ಸವಿತಕ್ಕ ಬರ್ತಾರೆ, ಕುಸುಮ ಅಕ್ಕ ಬರ್ತಾರೆ, ಎಲ್ಲ ಶೈಲಜಾಮ ಎಲ್ಲ ಬರ್ತಾರೆ, ರಾಮಕೃಷ್ಣ ನಮ್ಮ ಗೀತಾರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, ಎಲ್ಲ ಒಟ್ಟಿಗೆ ಹೋಗೋಣ. ಎಲ್ಲರೂ ಹೋಗ್ಬಿಟ್ಟು ನೋಡಿಕೊಂಡು ರಾಮನ ದರ್ಶನ ಮಾಡ್ಕೊಂಡು ಬಂದ್ಬಿಡೋದು ಅಲ್ಲ, ಅಲ್ಲಿ ಹೋಗ್ಬಿಟ್ಟು ಹಾಲು ಕೂತ್ಕೊಂಡು ರಾಮನ ಭಜನೆ ಮಾಡಿ ಒಂದು ಹೊತ್ತು ಒಂದು ಅರ್ಧ ಗಂಟೆ ರಾಮ ಸ್ತುತ್ರ ಮಾಡಿ, ರಾಮಚಂದ್ರ ಬೇಗ ಅನುಗ್ರಹ ಮಾಡಪ್ಪ, ತತ್ವಜ್ಞಾನ ಕೊಟ್ಟು ಕೃತಾರ್ಥನೆ ಮಾಡಪ್ಪ ಅಂತ ಅಲ್ಲಿ ಅಯೋಧ್ಯೆಯಲ್ಲಿ ಅಲ್ಲಿ ರಾಮನ ಮುಂದೆ ಕೂತ್ಕೊಂಡು ಜಪ ಮಾಡಿ ಭಜನೆ ಮಾಡ್ಕೊಂಡು ಬರಬೇಕು. ಸುಮ್ಮನೆ ನೋಡಿ ಬಂದೆ ಅಂತ ಹೋಗ್ಬಿಟ್ಟು ಗುಡ್ಡ ಬಿಟ್ಟು ಬಂದೆ ಅಂತ ಆಗಬಾರ್ದು. ಅಲ್ಲಿದ್ದು ಒಂದು 2-3 ಗಂಟೆ ಭಜನೆ ಜಪ ಸ್ತೋತ್ರ ಮಾಡಿಕೊಂಡು ರಾಮನ ಅನುಗ್ರಹಕ್ಕೆ ಪಾತ್ರವಾಗಿ ಬರಬೇಕು, ಕೃತಾರ್ಥ ಆಗ್ಬೋದು. ಹಾಂ, ಜ್ಞಾನಿಯಾದವನು ಯಾವುದರಿಂದಲೂ ಹೆದರೋದಿಲ್ಲ. ಏನು ಪಾಪ ಮಾಡಿಬಿಟ್ಟಲ್ಲಪ್ಪ, ಏನು ಪುಣ್ಯ ಮಾಡಲಿಲ್ಲಪ್ಪ ಅಂತ ಅಜ್ಞನಿಗೆ ಯಾವ ರೀತಿ ಆಗುತ್ತೆ ಆಗೋದಿಲ್ಲ ಅಂತ ಇದೇ ಮೊದಲ ಶ್ರುತಿಗಳಿಗೆ ಇದು ಗೊತ್ತಾಗುತ್ತೆ. ತಥೈವಚ ತುಷ್ಟಿ
ಸುಷ್ಟನುಭವಾದಿ ದರ್ಶನ ಎಷ್ಟೇ ಅದುಮ್ಕೊಂಡ್ರು ನಾನು ಜ್ಞಾನಿ ಅಲ್ಲ ಅಂತ ತೋರಿಸ್ಕೊಂಡ್ರು ಹೇಗೆ ಎಕ್ಸ್ಪ್ಲೋರ್ ಆಗ್ಬಿಡುತ್ತೆ ಬಂದ್ಬಿಡುತ್ತೆ. ಜ್ಞಾನಿಗಳಿಗೆ ಆ ತೃಪ್ತಿ ತುಷ್ಟಿಯಾಗಿ ತುಷ್ಟಿ ಇದೆ ತೃಪ್ತಿ ತುಷ್ಟಿಯಾದ ಅನುಭವವೇ ಮುಂತಾದದ್ದು ಅಂದರೆ ಆ ತುಷ್ಟಿಯ ಸಂತೃಪ್ತಿಯಾದ ಅನುಭವ ಅದರಿಂದ ತನಗೆ ಕೃತಕೃತ್ಯತೆ ತನ್ನ ಯಾವ ಒಂದು ಕರ್ತವ್ಯವಿಲ್ಲ ಅಂತಹ ಭಾವ ಎಲ್ಲ ಒಂದು ತಾನೇ ಬರ್ತಾನೆ. ಜಗದಾತ್ಮ ಭಾವ ಕಂಡುಬರ್ತಾನೆ. ತುಷ್ಟಿ ಅನುಭವ ಆದಿ ಅಂದ್ಬಿಟ್ರು ತುಷ್ಟಿಯಾಗುವುದು ಅನ್ನುವಂತಹ ಅನುಭವ. ತುಷ್ಟಿ ತುಷ್ಟಿ ಪುಷ್ಟಿ ಸಂತೋಷ ಆನಂದ ಕೃತಕೃತ್ಯತೆ ಏನೇನು ಹೇಳ್ತೀವಿ ಶಬ್ದಭೇದ ಅದೆಲ್ಲ ಅವನಿಗೆ ಒಂದೇ ಜ್ಞಾನದಲ್ಲೇ ಮೈಗೂಡ್ಬಿಡುತ್ತೆ. ಜ್ಞಾನ ಒಂದೇ, ತುಷ್ಟಿ ಆಯಿತು ಅಂತಿರೋ, ತೃಪ್ತಿ ಆಯಿತು ಅಂತಿರೋ, ಆನಂದ ಆಯಿತು ಅಂತಿರೋ, ಖುಷಿ ಆಯಿತು, ನಿರಾಳ ಆಯಿತು, ಶಾಂತಿ ಪಡ್ಕೊಂಡ ಅಂತಲೋ ಏನಲ್ಲ ಹೇಳಿ. ಜ್ಞಾನಕ್ಕಿಂತ ಬೇರೆ ಏನು ಅಲ್ಲ. ಆ ಅನುಭವ ದರ್ಶನ ತಂದ್ರು, ಅನುಭವ ಕಂಡಿದೆ ಅಂದ್ರು, ಸ್ವಯಂ ಕಂಡ್ಕೊಂಡು ಹೇಳ್ತಾರ ವಾಕ್ಯ ಅವರು. ನಮ್ಮ ಅನುಭವ ಕಂಡಿದೆ ಕಣ್ರಿ, ನಾವು ಆ ಕೃತಕೃತ್ಯತೆಯನ್ನು ಅನುಭವಿಸಿದ್ದೀವಿ, ಆ ಕೃತಾರ್ಥತೆಯನ್ನು ಕಂಡುಕೊಂಡು ನೆಲೆ ನಿಂತು ನಾವು ಹೇಳ್ತಾ ಇರೋ ಮಾತಿದ್ದು. ಇದರಲ್ಲಿ ಯಾವ ಅತಿಶಯೋಕ್ತಿ ಇಲ್ಲ, ಇಲ್ಲಿ ಯಾವ ಸಂದೇಹಕ್ಕೂ ಅವಕಾಶ ಇಲ್ಲ. ನೂರಕ್ಕೆ ನೂರು ತತ್ವಜ್ಞಾನವಾಗುತ್ತಲೇ ಕೃತಕೃತ್ಯನಾಗ್ಬಿಡ್ತಾನೆ, ಕೃತಾರ್ಥನಾಗ್ಬಿಡ್ತಾನೆ. ತುಷ್ಟಿಯಾದಿ ತುಷ್ಟಿ ಅನುಭವಾದಿ ದರ್ಶನ ವಿದುಷಾಂ ಸೇರ್ಕೊಂಡ್ಬಿಟ್ರು. ಅವರು ಸುರೇಶರಿಗೂ ಗೋಡಪಾದಗಳು ಅದೆಲ್ಲ ಆಗಿದೆಯಲ್ಲ ಆ ಮಾತನಲ್ಲ. ಒಂದು ಸಲ ನಮ್ಮ ಕಡೆ ನೋಡಿಬಿಟ್ರೆ ಕಣ್ಣು ಹಾಕ್ಬಿಟ್ರೆ ನಮಗೂ ಹಾಕ್ಬಿಡ್ಬಿಡ ಅಂತ ಕೊಡುಗೆ ನೋಡ್ಬೇಕು ಅವರು. ವಿಕಾರ ಅನೃತ ಅಭಿಸಂಧಿ ಅಪವಾದ ಚ ವಿಕಾರ ಅನೃತ ಅಭಿಸಂಧಿ ಅಪವಾದ ಚ ಮೃತ್ಯೋಸ್ಸ ಮೃತ್ಯುಮಾತ್ಮೋದಿ ಏಹ ನಾನೇವ ಪಶ್ಯತಿ ಮೃತ್ಯೋಸ್ಸ ಮೃತ್ಯುಮಾತ್ಮೋದಿ ಏಹ ನಾನೇವ ಪಶ್ಯತಿ. ಹಾಗೆಯೇ ವಿಕಾರದಲ್ಲಿ ವಿಕಾರ ಅಂದರೆ ಹುಟ್ಟಿದ ಪದಾರ್ಥಕ್ಕೆ ವಿಕಾರ ಅಂತಾರೆ ಕಾರ್ಯ. ಅದು ಅನೃತ, ಯಾಕೆ ಮುಂಚೆ ಇರಲ್ಲ ಆಮೇಲೆ ಇರಲ್ಲ, ಮಧ್ಯಕಾಲ ತೋರುವಂಥದ್ದು. ಅದರಲ್ಲಿ ಅಭಿಸಂಧಿ, ಅದರಲ್ಲಿ ಹಠ ಮಾಡ್ಕೊಳ್ಳೋದು ಅನ್ನೋದನ್ನು ಅಪವಾದ ಮಾಡಿದ್ದೇನೆ, ನಿಂದೆ ಮಾಡ್ತಾ ಇದ್ದೆ. ಏಯ್, ಸುಳ್ಳಾಗಿರುವ ಹುಟ್ಟಿದ ಸುಳ್ಳಾದ ಪದಾರ್ಥದಲ್ಲಿ ನೀನೇನಾದ್ರು ಅಭಿಮಾನ ಹಠ ಆಗ್ರಹ ಇಟ್ಕೊಂಡ್ಯೋ, ಮೃತ್ಯೋಸ್ಥ ಮೃತ್ಯುಂಗಚ್ಚಿ ಮೃತ್ಯೋಸ್ಥ ಮೃತ್ಯುವಾಗ್ತದೆ. ದುಃಖದ ಮೇಲೆ ದುಃಖ, ಕಷ್ಟದ ಮೇಲೆ ಕಷ್ಟ, ಅನರ್ಥ ಮೇಲೆ ಅನರ್ಥ, ಭಯ ಮೇಲೆ ಭಯ ಆಗ್ತಾ ಇರುತ್ತೆ. ಏನು ತಪ್ಪಿಸ್ಕೊಳಕ್ಕಾಗಲ್ಲ. ಸರ್ವಾನರ್ಥಗಳು ಒಂದು ನಾನು ನಾವು ಅಹಮಹಮಿಕಯ ತದ ನುಗ್ಗುತ್ತೆ, ನಾವು ನಾನು ಅಂತ ಹೇಳಿ ನುಗ್ಗಿಬಿಡ್ತದ ಎಲ್ಲ ಅನರ್ಥಗಳು. ಅಧ್ಯಾಸ ಅನ್ನೋದು ಒಂದು ಇದ್ದು ಬಿಟ್ಟರೆ ಸಮಸ್ತ ಅನರ್ಥಗಳು ಹತ್ತು ಕಡೆಯಿಂದ ನುಗ್ಗಿಬಿಡುತ್ತವೆ. ಕಿತಾಕೃತಿ ಅಧ್ಯಾಸವನ್ನು ಎಲ್ಲ ಸ್ಟಾಪ್, ಇನ್ಯಾರು ಹತ್ತಕ್ಕೆ ಬರಲ್ಲ, ಎಲ್ಲ ದೂರ. ಅಯ್ಯೋ ಮಾರ ತಡ್ಡ ಹೋಗ್ಬೇಡ ಮಾರ, ಯಾರ ಹೋಗ್ಬಿಟ್ಟೆ ಆ ಬ್ರಹ್ಮಜ್ಞಾನ ಸುಟ್ಟ ಕೊಡ್ತಾನೆ ಅವನು ಅಂತ ಹೆದರ್ಕೊಂಡ್ಬಿಡುತ್ತೆ. ಬ್ರಹ್ಮಜ್ಞಾನಾಗ್ನಿರಾಮುನಿ, ಬ್ರಹ್ಮಜ್ಞಾನವೆಂಬ ಬೆಂಕಿಯಿಂದ ದಗ್ಧಾಖಿಲಾಧಿಕಾರಶ್ಚೇತ್ ಬ್ರಹ್ಮಜ್ಞಾನಾಗ್ನಿರಾಮುನಿ ವರ್ತಮಾನ ಶ್ರುತೇರ್ಮೂರ್ಧಿ ನೈವಸ್ಯ ದ್ವೇರಕಿಂಕರ. ಸನ್ಯಾಸೇ ನಾಧಿಗಚ್ಚ ಸನ್ಯಾಸೇನ ಸನ್ಯಾಸೇ ನಾಧಿಗಚ್ಚತಿ ನಾ ಸನ್ಯಾಸೇನ ಅಧಿಗಚ್ಚತಿ. ಅಂಥ ಒಂದು ಅನುಭವ ಉಂಟಾಗ್ಬಿಡುತ್ತಪ್ಪ. ವಿಕಾರವಾದ ಸುಳ್ಳಾದ ಅನಾಪ್ತ ವಸ್ತುವಿನಲ್ಲಿ ಅಭಿಸಂಧಿ ಏನಿದೆ ಹಠ ಮಾಡು, ಅದನ್ನು ನಿಂದೆ ಮಾಡ್ತಾ ಇದೆ. ಈಗ ಯಾರಾದರೂ ನಾನಾತ್ತ ಕಂಡ್ರೆ, ಬಿಡ್ಬಿಡಿ ಕಂಡ್ರೆ, ದ್ವೈತ ಕಂಡ್ರೆ ಅದೇ ನಿಮ್ಮನ್ನು ಕೊಳಿಕೊಳ್ಳುತ್ತೆ, ಹಾಕೊಂಡು ಹೋಗುತ್ತೆ, ನಿಮ್ಮನ್ನು ಕಷ್ಟಕ್ಕೆ ಈಡು ಮಾಡುತ್ತೆ. ಹುಷಾರು ದೂರ ಇರಿ, ಏನು ಆತ್ಮಚಿಂತನೆಯಲ್ಲೇ ಇರಬೇಕು ಅಂತ ಹೇಳ್ತಾರೆ. ಅತಃ ನ ವಿಶೇಷ ನಿರಾಕರಣ ಶ್ರುತಿ ನಾಮ ಅವಗಂತುಂ ಶಕ್ಯತೆ. ಇದು ಪ್ರಧಾನ ವಾಕ್ಯ, ಮುಖ್ಯ ವಾಕ್ಯ. ವಿಶೇಷವನ್ನು ನಿರಾಕರಣೆ ಮಾಡುವಂತಹ ಶ್ರುತಿಗಳನ್ನು ಸುಗುಣ ವಾಕ್ಯಕ್ಕೆ ವಿಶೇಷವಾಗಿ ಮಾಡೋಕ್ಕಾಗೋಲ್ಲ. ಎಲ್ಲ ಅಸ್ಥೂಲ ಮರಣ ಅಶಬ್ದಮಸ್ಪರ್ಶಂ ನೇತಿ ನೇತಿ ಇತ್ಯಾದಿ ವಾಕ್ಯಗಳೇನುಂಟೋ ಅದು ವಿಶೇಷವನ್ನು ನಿರಾಕರಣೆ ಮಾಡುವ ವಾಕ್ಯ. ಅವುಗಳು ಮತ್ತೊಂದಕ್ಕೆ ವಿಶೇಷವಾಗುವುದು ಅಂಗವಾಗುವುದು ಅನ್ನೋದು ಬರೋದಿಲ್ಲ, ಅದು ಸ್ವತಂತ್ರ ವಾಕ್ಯ. ಆದರೆ ನೈವ ಉತ್ಪತ್ತಿಯಾದ ಶ್ರುತೀನಾ ನಿರಾಕಾಂಕ್ಷಾರ್ಥ ಪ್ರತಿಪಾದನ ಸಾಮರ್ಥ್ಯಮಸ್ತಿ. ನೈವ ಉತ್ಪತ್ತಿಯಾದ ಶ್ರುತೀನಾ ನಿರಾಕಾಂಕ್ಷಾರ್ಥ ಪ್ರತಿಪಾದನ ಸಾಮರ್ಥ್ಯಮಸ್ತಿ. ಈ ರೀತಿ ಉತ್ಪತ್ತಿಯಾದಿ ಉತ್ಪತ್ತಿಯನ್ನ ಪ್ರವೇಶವನ್ನ ಪ್ರಳಯವನ್ನ ಮತ್ತು ಪ್ರಕ್ರಿಯೆಯನ್ನ
ಬೇರೆ ಬೇರೆ ಉಪಾಸನಾ ವಾಕ್ಯಗಳನ್ನ ಹೇಳೋ ವಾಕ್ಯಗಳೇನುಂಟು ಅದಕ್ಕೆ ನಿರಾಕಾಂಕ್ಷ ಅರ್ಥ, ಏನು ಅಪೇಕ್ಷೆ ಇಲ್ಲ, ತಾನು ಹೇಳಿದ ಅಷ್ಟೊಂದರ ಕಡಿಗಿರ್ತದೆ ಅನ್ನುವಂತಹ ರೀತಿಯಾಗಿ ಪ್ರತಿಪಾದನೆ ಮಾಡುವ ಸಾಮರ್ಥ್ಯ ಅದಕ್ಕಿಲ್ಲ. ತೇಜ ಸೃಜತ ಕುತಃ ಯತ್ ಸೃಷ್ಟಂ ತೇಜ ತನ್ ಮತ್ತೋ ನಾನಸ್ತಿ ಇತಿ ಅವಗಮನಾಯ ಇತ್ಯತಃ ತತ್ತೇಜ ಸೃಜತ ಇತಿ ಉಚ್ಯತೆ ಶಾಸ್ತ್ರೇನ. ಮತ್ತು ತೇಜ ಸೃಷ್ಟಿ ಪ್ರತಿಪಾದನಾಯ, ತೇಜಸ್ ಉಂಟಾಯಿತು ಅಂತ ಹೇಳ್ತಲ್ಲ, ಯತ್ ಸೃಷ್ಟಂ ತೇಜ ತನ್ ಮತ್ತೋ ತನ್ ಮತ್ತ ನಾನಸ್ತಿ ಅಂತ ಬೇರೆ ಇಲ್ಲ ಅದು ಅಂತ ಹೇಳೋಕ್ಕೋಸ್ಕರ ನನ್ನಿಂದ ಉಂಟಾಯಿತು, ನಾನು ಉಂಟು ಮಾಡಿದೆ, ನನ್ನಲ್ಲೇ ತೋರ್ತು ಅಂದರೆ ನಾನೇ ಅನ್ಕೋತಾ ಇದ್ದೀನಿ, ನನ್ನನ್ನೇ ತೇಜಸ್ಸು ಉಂಟಾ ಇದೆಯಾ, ತೇಜಸ್ಸು ನಾನು ಎರಡಲ್ಲ ಎರಡಿಲ್ಲ ಇರೋದು ನಾನೇ ತಪ್ಪು ಇದ್ದೀನಿ, ತೇಜಸ್ಸು ಅನ್ಕೋತಾ ಇದೆ ತಿಳ್ಕೊಂಡ್ಯಾ, ತಾಕತ್ತಿಲ್ವಾ ತಿಳ್ಕೊಳ್ಳೋ ತಾಕತ್ತಿಲ್ಲ, ನಾನೇ ಮಾಡಲಿ ತಿಳ್ಕೊಳ್ಳೋ ತಾಕತ್ತು ತಗೋಬೇಕಪ್ಪ, ತಗೊಂಡು ತಿಳ್ಕೊಬೇಕಪ್ಪ. ಹೌದು ಮತ್ತ ಪರತನ್ನ ಕಿಂಚಿದಸ್ತಿ ಧನಂಜಯ, ಧನಂಜಯ ಅರ್ಜುನ ನನಗಿಂತ ಅಲ್ಲ, ಪ್ರತಿಯೊಬ್ಬರಿಗೂ ಅನುಭವ ಅದು, ನನಗಿಂತ ಜಗತ್ತಲ್ಲಿ ಯಾವ್ಯಾವ ಬೇರೆ ಇಲ್ಲ ತಿಳ್ಕೊ, ನೀನು ಹಾಗೆ ತಿಳ್ಕೊ, ಎಲ್ಲವೂ ನನ್ನಲ್ಲಿಯೇ ಅಡಕವಾಗಿದೆ, ನನ್ನಲ್ಲಿ ಅಂದರೆ ನಾನು ಅಂದ್ಕೊಂಡು ನನ್ನಲ್ಲಲ್ಲ, ನಾನು ಆಗಿರೋ ನನ್ನಲ್ಲಿ, ನಾನು ಅಂದ್ಕೊಂಡು ನಾನು ಕಲ್ಪಿತ, ನಾನು ದೇಹಾದಿಗಳ ನಾನು ದೇಹಾದಿಗಳೆಂಬ ಅನಕಲ್ಪಿತವಾದ ನಾನಲ್ಲಿ ಯಾವುದೂ ಇಲ್ಲ, ಅದು ಅದೇ ಇನ್ನೊಂದರಲ್ಲಿದೆ, ಅದೇ ನಿಜವಾಗಿರುವ ಸರಿ. ಈ ರೀತಿ ಉತ್ಪತ್ತಿಯಾದ ಶ್ರುತಿಗಳು ಏನುಂಟೋ ಅವುಗಳಿಗೆ ನಿರಾಕಾಂಕ್ಷವಾದ ಅರ್ಥವನ್ನು ಪ್ರತಿಪಾದನೆ ಮಾಡುವ ಸಾಮರ್ಥ್ಯ ಅದಕ್ಕಿಲ್ಲ, ಎಲಿಜಿಬಿಲಿಟಿ ಇಲ್ಲ. ಪ್ರತ್ಯಕ್ಷಂತು ತಾಸ ಮನ್ಯಾರ್ಥತ್ವ ಸಮನಗಮ್ಯತೆ, ನೇರ ಗೊತ್ತಾಗ್ತಿದೆ ಆ ಉತ್ಪತ್ತಿಯಾದಿಂದ ಹೇಳುವ ಶ್ರುತಿ ವಾಕ್ಯಗಳಿಗೆ ಇನ್ನೊಂದಕ್ಕಾಗಿ ಬಂದದ್ದು ಒಂದು ವಾಕ್ಯ ನೋಡಿದ್ರೆ ಗೊತ್ತಾಗುತ್ತೆ, ಸ್ಪಷ್ಟ ಗೊತ್ತಾಗುತ್ತೆ. ಈ ಗೊತ್ತಾಗುವ ವಾಕ್ಯವನ್ನು ತಗೊಂಡು ನೀನು ಅದು ಪ್ರಧಾನ ವಾಕ್ಯ ಅದೇ ಮುಖ್ಯ ವಾಕ್ಯ ಅದಕ್ಕೆ ನಿರಾಕರಣೆ ಮಾಡುವ ವಿಶೇಷ ನಿರಾಕರಣೆ ವಾಕ್ಯವನ್ನು ಅಂಗ ಮಾಡುವಂತಂದ್ರೆ ನಿರ್ವಿಶೇಷ ವಾಕ್ಯವನ್ನು ಸವಿಶೇಷ ವಾಕ್ಯಕ್ಕೆ ಅಂಗ ಮಾಡಬಾರ್ದು, ಸುವಿಶೇಷ ವಾಕ್ಯವನ್ನು ನಿರ್ವಿಶೇಷ ವಾಕ್ಯಕ್ಕೆ ಅಂಗ ಮಾಡ್ಬೋದು. ಊಟ ಮಾಡ್ಬಿಡ್ದೀಯಾ ಮಾಡಕ್ಕೆ ಬರೋದಿಲ್ಲ. ತಥಾ ಹಿ ತತ್ರ ಏತತ್ ಶುಂಗಂ ಉತ್ಪತಿತಂ, ತತ್ರ ಏತತ್ ಶುಂಗಂ ಉತ್ಪತಿತಂ ನ ವಿಜಾನೀಹಿ ಸೌಮ್ಯ ವಿಜಾನೀಹಿ ಏತಮ ಮೂಲಂ ಭವಿಷ್ಯತಿ, ಏತಮ ಮೂಲಂ ಭವಿಷ್ಯತಿ ಉಪನ್ಯಸ್ಯ ಉಪನ್ಯಸ್ಯ ಕೇ ಕೇ ಸತೇವ ಏಕಸ್ಯ ಜಗನ್ಮೂಲಸ್ಯ, ಸತೇವ ಏಕಸ್ಯ ಜಗನ್ಮೂಲಸ್ಯ ಜ್ಞೇಯತ್ವಂ ದರ್ಶಯತಿ, ಜ್ಞೇಯತ್ವಂ ದರ್ಶಯತಿ. ಚಲಿತ ವಾಕ್ಯ ಅದ್ಭುತಗಳು ಶಂಕರಾಚಾರ್ಯ ವಾಕ್ಯ ಅಂದ್ರೆ ಒಳ್ಳೆ ರಸಬಾಳೆಹಣ್ಣು. ಏತತ್ ಶುಂಗ, ಶುಂಗ ಅಂದರೆ ಕಾರ್ಯ, ಈ ಹುಟ್ಟಿದ ಪದಾರ್ಥಕ್ಕೆ ಶುಂಗ ಶುಂಗ ಅಂತಾರೆ, ಈ ಗಡಿಗೆ ಮಣ್ಣಿನ ಶುಂಗ, ಈ ಬಟ್ಟೆ ನೂಲಿನ ಹತ್ತಿಯ ಶುಂಗ, ಆಭರಣಗಳು ಚಿನ್ನದ ಶುಂಗ, ಶುಂಗಂ ನಾಮ ಕಾರ್ಯಂ ಉತ್ಪನ್ನಂ ವಸ್ತು. ಈ ಶುಂಗ ಇದೆಯಲ್ಲ ಉತ್ಪತ್ತಿಕಂ ಶುಂಗಂ ಇದೆಯಲ್ಲ, ಇದು ಇದು ಅಮೂಲನ್ನ ಭವಿಷ್ಯತಿ, ಇದಕ್ಕೊಂದು ಕಾರಣವಿಲ್ಲದೆ ಈ ಕಾರ್ಯವಾಗಿದ್ದು ಇರುವುದಿಲ್ಲ, ಎಲ್ಲ ಕಾರ್ಯವೂ ಕಾರಣಾಧೀನವಾಗಿರುತ್ತೆ, ಕಾರಣದಲ್ಲೇ ತೋರುತ್ತೆ, ಕಾರಣಕ್ಕೆ ಕೊಟ್ಟ ಹೆಸರು, ಕಾರಣವಿಲ್ಲದೆ ಕಾರ್ಯ ಉಂಟಾಗುತ್ತೆ ಮಾತಿಗೆ ಅರ್ಥ ಇಲ್ಲ. ಮೂಲ ಕಾರಣ ಪರಬ್ರಹ್ಮ ವಸ್ತುವೆ, ಪರಬ್ರಹ್ಮ ವಸ್ತುವೆ ಎಲ್ಲರೂ ತೋರ್ತಾ ಇದೆ, ಜಗತ್ತಾಗಿ ತೋರ್ತಾ ಇದೆ. ಅನಾಥ ಇದಮ್ಮನ ಇದಂ ಜಗತ್ ಅಮೂಲಂ ನಸ್ಯಾದ ಭವಿಷ್ಯದಿ, ಈ ಜಗತ್ತು ಒಂದು ಮೂಲವಿಲ್ಲದೆ ಇರುವುದಕ್ಕೆ ಸಾಧ್ಯವಿಲ್ಲ. ಕಾರ್ಯತ್ವ ಜಗತಃ, ಜಗತ್ತಾವ ಕಾರ್ಯವಾಯಿತು, ಕಾರ್ಯಸ ಸರ್ವಸ್ಯಾಪಿ ಮೂಲಂ ಭವಿತವ್ಯಂ, ಒಂದು ಮೂಲ ಇರಲೇಬೇಕು, ಮೂಲವಿಲ್ಲದೆ ಕಾರ್ಯ ಇರುವುದಿಲ್ಲ. ಕಾರಣಕ್ಕೆ ಕಾರಣ ಇರಬೇಕು ಅಂತಿಲ್ಲ, ಕಾರಣಕ್ಕೆ ಕಾರಣತ್ವ ಕಾರ್ಯದಿಂದ ಬಂದದ್ದು ನಿಜ, ಕಾರಣಕ್ಕೂ ಕಾರಣ ಇದ್ಬಿಟ್ಟು ಕಾರಣ ಆಗೋದಿಲ್ಲ. ಸರ್ವಸ್ಯ ಯತ್ ಕಾರಣಂ ತತ್ ಸರ್ವದೃಷ್ಟಿಯ ಕಾರಣತ್ವ ಆಪನ್ನಂ, ಪರಂತು ತಸ್ಯಾಪಿ ಒಂದೇ ಕಾರಣವಸ್ತಿ ಇತ್ಯುಕ್ತಿ ಅನವಸ್ಥಾಪ ಸಜ್ಜೇತ, ಅನವಸ್ಥಾಪ ಶಬ್ದಗಳು ಅದಕ್ಕೊಂದು ಕಾರಣ ಅದಕ್ಕೊಂದು ಕಾರಣ ಅಂದರೆ ಎಂಡ್ಲೆಸ್ ಆಗ್ಬಿಡುತ್ತೆ. ಆದರೆ ಈ ಜಗತ್ತೆಂಬುದು ಒಂದು ಮೂಲವಿಲ್ಲದೆ ಕಾರಣವಿಲ್ಲದೆ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಟು ಉದರ್ಕೆ ಉದರ್ಕೆ ಅಗ್ರೇ ಕೆಲಸ ಮುಂದೆ ಕೆಲಸ ಉದರ್ಕ ಅಂತ ಗೊತ್ತಿಲ್ಲ, ತುಂಬ ಜನ ಗೊತ್ತಿದೆ ಉದರ್ಕ ಉದರ್ಕ ಏನು ಉದರ್ಕ ಉದರ್ಕ ಹೆಚ್ಚುಕ್ತಿ ಅಗ್ರೇ ಮುಂದೆ ಕೆಲಸ ಮುಂದೆ ಮುಂದೆ ಸತ್ಯದಿಂದಲೇ ಅಂದರೆ ಇಂಥ ಸತ್ತು ಏಕಸ್ಯ ಅದ್ವಿತೀಯವಾದ
ಜಗನ್ಮೂಲವಾದ ಸತ್ತೊಂದನ್ನೇ ವಿಜ್ಞೇಯ ತೊಂದರ ಶೈಲಿ ಅದನ್ನು ತಿಳ್ಕೊಳ್ಬೇಕ ತಿಳ್ಕೊಬೇಕು. ಶೈತಿಗೇದು ಐತದಾತ್ಮಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಭೂಯೇ ಮಾ ಭಗವಾನ್ ವಿಜ್ಞಾಪಯತಿ ಹೋಮೇತಿ ಹೋಮಾಚ ನಗ್ರೋದ ಫಲಂ ನಾಹರ ಇದಂ ಇದೆ ಭಿಂದಿ ಇದೆ ಭಿನ್ನ ಇದೆ ಕಿಮತ್ತ ಪಶಿಸಿ ಅಣ್ಣಂತ ತಾಸಾಮೇ ಕಾಂ ಭಿಂದಿ ಭಿನ್ನ ಇದೆ ಕಿಮತ್ತ ಪಶಿಸಿ ಯಥಾ ಸೌಮ್ಯ ಎಸ್ಮಾತ್ ಪಟಕಣಿಕಾತ್ ಅಯಂ ವೃಕ್ಷ ಉತ್ಪನ್ನ ಯಥಾ ತದ್ವತ್ ಸೇಷೋ ಅಡಿಮಾ ಸದ್ವತ್ ಸೌಮ್ಯ. ಈ ಸತ್ಯಂಬ ಸೂಕ್ಷ್ಮವಾದ ಪರತತ್ವದಿಂದಲೇ ಜಗತ್ತು ಉಂಟಾಗಿದೆ ಎಂದು ನಂಬ್ಕೋ. ಅದರಲ್ಲೇ ಬಂದದ್ದು, ಅದೇ ಇದಕ್ಕೆ ಆಧಾರ, ಅದರಲ್ಲೇ ನಿಂತದ್ದು. ಅದ್ಭುತ. ಇದನ್ನು ಕಂಡುಹಿಡಿದ ಋಷಿಮುನಿಗಳು ವೇದಗಳು ಈ ತತ್ವ ಜಗತ್ತಿಗೆ ಅಧ್ಯಾತ್ಮ ವಿಚಾರ ಒಂದಿಲ್ಲ ಅಂತ ಇಟ್ಕೊ. ಜಗತ್ತು ನೀರಸ ಗೊತ್ತ, ಸಪ್ಪೆ ಜೀವನ ಬದುಕು. ಬದುಕಲ್ಲಿ ಏನು ಆನಂದ ಇಲ್ಲ, ಕಲ್ಪನೆ, ಕಲ್ಪನೆಯಲ್ಲಿ ಮುಳುಗಿರ್ತಾರೆ ಹೊರತು ಏನು ಸುಖ ಇಲ್ಲ, ಸತ್ಯವಿಲ್ಲ. ಜಗತ್ತಿಗೆ ಜೀವ ಕೊಟ್ಟಿರೋದೇ ಈ ಪರಮಾರ್ಥ ವಿಚಾರ. ಜಗತ್ತು ನಿಂತಿರೋದೇ ಪರಮಾರ್ಥದ ಮೇಲೆ. ಪರಮಾರ್ಥ ಅನ್ನೋದು ಒಂದು ಇಲ್ಲವಾಗ್ಬಿಟ್ರೆ ಜಗತ್ತು ಅಲ್ಲೋಲ ಕಲ್ಲೋಲಾಗ್ಬಿಡುತ್ತೆ. ಆ ಪರಮಾರ್ಥಕ್ಕಿರ್ತಕ್ಕಂಥ ತ್ಯಾಗ, ಸತ್ಯ, ಅಹಿಂಸೆ ಇತ್ಯಾದಿ ಗುಣಗಳೇನಿದೆ, ಆತ್ಮಗುಣಗಳು, ಅದು ಜಗತ್ತನ್ನು ಕಾಪಾಡುತ್ತೆ. ಎಲ್ಲರೂ ಎಲ್ಲರೂ ಕಸ್ಕೋಬೋದು, ಎಲ್ಲರೂ ಎಲ್ಲರೂ ತಿನ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅಂತ ಬದುಕಕ್ಕಾಗತ್ತೆ ಜೀವನದಲ್ಲೇ. ದೊಂಬಿ ಆಗ್ಬಿಡುತ್ತೆ ಸಮಾಜ, ದೊಂಬಿ ಆಗ್ಬಿಟ್ಟು ಏನು ಬೇಕಾದ್ರೂ ಮಾಡ್ಬೋದು, ಹೇಗಾದರೂ ಇರ್ಬೋದು, ಎಂಥ ತಿನ್ಬೋದು, ಯಾರು ಏನು ಬೇಕಾದ್ರೂ ತಗೋಬೋದು ಅಂತ ಬದುಕಕ್ಕಾಗಲ್ಲಪ್ಪ. ಅದರಲ್ಲಿ ಅಧ್ಯಾತ್ಮ ಒಪ್ಪಲ್ಲ, ಏಟ್ ಇಸ್ ನಾಟ್ ಕರೆಕ್ಟ್, ತಪ್ಪು, ಅದು ಮಾಡ್ತಾರೆ, ಅದೆಲ್ಲ ಇರಬಾರ್ದು, ಹೀಗೇ ಇರಬೇಕು ಅಂತ ಹೇಳುತ್ತೆ ಜನಮು. ಯಥೋ ಇಮಾನಿ ಭೂತಾನಿ ಜಾಯಂತೇ ಜೀವಂತಿ ಯತ್ಪಯಂತ ವಿಜಂಬಿಜಂತಿ ತದ್ಭುತಿಜ್ಞಾಸಸ್ವ ತದ್ಬ್ರಹ್ಮ ಇತಿ ಚ. ಯಥೋ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ಪಯಂತ ವಿಜಂಬಿಜಂತಿ ತದ್ಭುತಿಜ್ಞಾಸಸ್ವ ತದ್ಬ್ರಹ್ಮ ಇತಿ ಚ. ತದ್ಭುತಿಜ್ಞಾಸಸ್ವ ತದ್ಬ್ರಹ್ಮ. ಯಥೋ ಇಮಾನಿ ಭೂತಾನಿ ಸೃಷ್ಟಿ ಹೇಳಿಬಿಟ್ಟು ಯಾವಾಗದಿಂದ ಈ ಎಲ್ಲ ಆಕಾಶದಂತೆ ಹೋದರು ಉಂಟಾಗುತ್ತೋಯ್ಯೋ, ಉಂಟಾದ್ರೂ ಹೋದರು ಯಾವನಲ್ಲೇ ಬದುಕೊಂಡಿದೆಯೋ, ಕೊನೆ ಯಾವನಲ್ಲೇ ಒಂದಾಗುತ್ತಿದೆಯೋ, ಅದನ್ನು ಕಂಡುಕೋ ಅಂದ ಅಪ್ಪ. ಸುದ್ದಿ ಅದನ್ನು ಕಂಡುಕೊಂಡು ಹೇಳ್ತಾ ಇದೆ ಅಂದ್ರೆ ಏನಾಯ್ತು, ಇದರಲ್ಲಿ ತಾತ್ಪರ್ಯ ಇದೆಯೋ ಹೊರತು ಉತ್ಪನ್ನವಾದ ಜಗತ್ತಿನ ತಾತ್ಪರ್ಯ ಇಲ್ಲ. ತದ್ವಿಜಿಜ್ಞಾಸ ಸ್ವ ವಿಶೇಷಣ ಜ್ಞಾಪಿ ಇಚ್ಛಾ ಇಚ್ಛಾ ಸ್ವ ಬೇಡ, ವಿಶೇಷವಾಗಿ ಅನುಭವದಲ್ಲಿ ಕಂಡುಕೊಳ್ಳೋಕೆ ಪ್ರಯತ್ನ ಪಡು. ಅದು ಬ್ರಹ್ಮ, ಬ್ರಹ್ಮಶಬ್ದದಿಂದ ದೇಶ ಕಾಲ ವಸ್ತು ಅವಸ್ಥೆಗಳಿಂದ ತುಂಡಾಗದ ಅದ್ವಿತೀಯವಾದ ಕೂಟಸ್ಥವಾದ ಸ್ವರೂಪವನ್ನು ಕಲಿಸ್ತಾ ಇದೆ. ಈ ರೀತಿಯಾಗಿಯೂ ಬ್ರಹ್ಮದ ಜ್ಞಾನದಲ್ಲಿಯೇ ಪರಿವಸಾನವಾಗಿದೆ, ಕೊನೆಗೊಂಡಿದೆ ಶ್ರುತಿವಾಕ್ಯಗಳು. ಏವಂ ಉತ್ಪತ್ಯಾದಿ ಶ್ರುತೀನಾಂ ಏಕಾತ್ಮಾವಗಮ ಪರತ್ವಾತ್ ಅನೇಕ ಶಕ್ತಿ ಯೋಗೋ ಬ್ರಹ್ಮಣ. ಈ ರೀತಿಯಾಗಿ ಉತ್ಪತ್ತಿ ಸ್ಥಿತಿ ಲಯವನ್ನು ಹೇಳುವಂತಹ ಶ್ರುತಿಗಳೆಲ್ಲವೂ ಐಕಾತ್ಮತೆಯನ್ನ ಅದ್ವಿತೀಯವಾದ ಪೂರ್ಣವಾದ ಒಂದು ತತ್ವವನ್ನು ತಿಳಿಸ್ಕೊಳ್ಳೋದು ತಾತ್ಪರ್ಯಗಳದ್ದಾಗಿದೆ. ಆ ತತ್ವ ಗುಟ್ಟು ಮಾಡ್ಕೋ, ಅದು ಅರ್ಥ ಮಾಡ್ಕೋ, ನೀನು ಅದರಲ್ಲಿ ಸೇರಿ ಹೋಗಿದೆಯಾ, ನೀನು ಅದಕ್ಕಿಂತ ಬೇರೆ ಅಲ್ಲ, ಅದೇ ನಿನ್ನ ನಿಜವಾದ ಸ್ವರೂಪ, ಅದಕ್ಕಿಂತ ಅನನ್ಯವಾಗಿದೆಯಾ, ಏಕಾತ್ಮ ಮಾಡ್ಕೊಂಡಿದೆಯಾ, ಅರ್ಥ ಮಾಡ್ಕೋ ಅಂತ ಹೇಳಿ ಐಕಾತ್ಮ್ಯವನ್ನು ತಿಳಿಸಿಕೊಡುವುದರಲ್ಲಿ ತಾತ್ಪರ್ಯ ಉಳ್ಳದ್ದಾಗಿರುವುದರಿಂದ ಮತ್ತು ಅದು ಅನೇಕ ಶಕ್ತಿ ಯೋಗವಿದೆ ಎನ್ನುವುದೆಲ್ಲ ಬರೋಲ್ಲ. ಅನೇಕಾಕಾರ ಯೋಗ, ಅನೇಕಾಕಾರ ಶಕ್ತಿ ಯೋಗ, ಅದು ಅನೇಕ ಶಕ್ತಿ ಯೋಗ, ಅದು ಹೊಂದೋದಿಲ್ಲ ಬ್ರಹ್ಮಕ್ಕೆ. ಇಲ್ಲ, ಬ್ರಹ್ಮ ಯಾವಾಗಲೂ ನಿರ್ವಿಶೇಷವೂ ಚಿನ್ಮಾತ್ರವೂ ಕೂಟಸ್ಥವೂ ಅದ್ವಿತೀಯವೂ ಪರಿಪೂರ್ಣವೂ ಆಗಿರ್ತಕ್ಕಂಥ ಸ್ವರೂಪ. ಅದು ಗೊತ್ತಾಗುತ್ತಲೇ ಅಲ್ಲೇ ಉಪ್ಪಿನ ಗೊಂಬೆ ಉಪ್ಪಿನ ಸಮುದ್ರದಲ್ಲಿ ಹೇಗೆ ಒಂದಾಗ್ಬಿಡುತ್ತೋ ಹಾಗೆ ಈ ಜೀವ ಕಂಡುಕೊಳ್ಳುತ್ತಲೇ ಪರಮಾತ್ಮ ಬೆರೆಸೋಗ್ತಾನೆ. ಅಲ್ಲೇ ಬೆರೆಸೋದವನೇ ಅಜ್ಞಾನದಿಂದ ಬೇರೆಯಾಗಿದ್ದೀನಿ, ಪರಿಚ್ಛಿನ್ನಾಗಿದ್ದೀನಿ, ಸಂಸಾರಿಯಾಗಿಬಿಟ್ಟಿದ್ದೀನಿ ಅಂತ ಹೇಳಿ ಒದ್ದಾಡ್ಕೊಳ್ತಾ ಇದ್ದಂಥ ಜೀವನು ತನ್ನ ನಿಜ ಸ್ವರೂಪವನ್ನು ಕಂಡುಕೊಳ್ಳುತ್ತಲೇ ಜೀವತ್ವವನ್ನು ಬಿಟ್ಟುಕೊಳ್ಳುತ್ತಲೇ ಅವನು ಕೃತಕೃತನಾಗುತ್ತಾನೆ. ಓಡಬಾ
ಈ ಉತ್ಪತ್ತಿ ಮುಂತಾದ ವಿಷಯಗಳಿಗೆ ಐಕಾತ್ಮದಲ್ಲಿ ತಾತ್ಪರ್ಯವಾದ್ದರಿಂದ ಅನೇಕ ಶಕ್ತಿ ಯೋಗ ಬರಬೇಕಿಲ್ಲ. ಅತಷ್ಟ ಗಂತವ್ಯತ್ವ ಭವತ್ತಿ, ಅಲ್ಲಿ ಹೋಗೋದು ಇಲ್ಲಿ ಹೊಂದಲ್ಲ, ಎಲ್ಲೇ ನಿರ್ಗುಣ ಬ್ರಹ್ಮದಲ್ಲಿ ಕಾರ್ಯಬ್ರಹ್ಮದಲ್ಲಿ ಹೊಂದತ್ತೆ. ನಿರ್ಗುಣ ಬ್ರಹ್ಮದಲ್ಲಿ ಹೋಗೋದು ಅದು ಅಂಶಕ್ಕೆ ಆಗೋದೇ ಇಲ್ಲ. ನತಸ್ಯ ಪ್ರಾಣ ಹಾಕ್ತಿ ಬ್ರಹ್ಮೈವದನ್ ಬ್ರಹ್ಮಾಪ್ಯೇತಿ ದಿಶ ಪರಸ್ಮಿನ್ ಬ್ರಹ್ಮಣಿ ಗತಿ ನಿವಾರೈತಿ. ಅವನ ಪ್ರಾಣಗಳು ದೇಹವನ್ನು ಬಿಟ್ಟು ಹೋಗೋದೇ ಇಲ್ಲ, ಜೀವನ ಬಿಟ್ಟು ಹೋಗೋದಿಲ್ಲ. ಅಂತ ಮಾಡ್ದ ದೇಹವನ್ನು ಬಿಟ್ಟು ಹೋಗುತ್ತೆ, ಜೀವನ ಬಿಟ್ಟು ಹೋಗೋದ, ಜೀವನ ಬಿಟ್ಟು ಹೋಗಲ್ಲ ಅಂದ್ರೆ ಎಲ್ರಿಗೂ ಸಮಾನ. ಇನ್ನೇನು ವಿಶೇಷ ಆಯ್ತು? ಅಜ್ಞರಿಗೂ ಜೀವನ ಬಿಟ್ಟು ಹೋಗೋದಿಲ್ಲ ಪ್ರಾಣ, ಜೀವ ಜೊತೆಗೆ ಹೋಗೋದು. ಇವನು ದೇಹವನ್ನೇ ಬಿಟ್ಟು ಹೋಗೋದು, ದೇಹವೇ ಅಪಾದಾನ. ತಸ್ಮಾತ್ ದೇಹ ನಾಪಕ್ರಾಮಂತಿ, ಇಲ್ಲಿ ಅತ್ಯಂತ ಸಮಮನೀಯಂತೆ. ಒಂದು ಬ್ರಹ್ಮವೇ ಆಗಿ ಬ್ರಹ್ಮದಲ್ಲಿ ಸೇರೋದು, ಇದು ಒಂದು ಅಲಂಕಾರಿಕ ಪ್ರಯೋಗ. ಜನ್ಮಾಂತರವಿಲ್ಲ ಲೋಕಾಂತರವಿಲ್ಲ ಅನ್ನೋಕ್ಕೋಸರಿಗೆ ಹೋಗೋಲ್ಲ ಅಂತ ಹೇಳೋದು ಹೋಗುತ್ತೆ ಬರೋದು. ಇದ್ರಾಗ ಹೋಗೋದಕ್ಕೆ ಕಾಲ್ಪನಿಕ ತೋರಿಕೆ, ಇಲ್ಯೂಷನ್ನು. ಪ್ರಾಣಾದಿಗೆಲ್ಲ ಭ್ರಾಂತಿ. ಪ್ರಾಣವೂ ಇಲ್ಲ, ದೇಹವೂ ಇಲ್ಲ, ಪ್ರಪಂಚವೂ ಇಲ್ಲ, ಕಾಲದೇಶವೂ ಇಲ್ಲ, ನಾಮರೂಪವೂ ಇಲ್ಲ, ಯಾವುದೂ ಇಲ್ಲ. ಇರೋದ್ರ ಏಕಮೇವ ದ್ವಿತೀಯ ಬ್ರಹ್ಮ ಒಂದೇ. ಅಲ್ಲಿಂದ ಬರುತ್ತೆ ಉತ್ಕಾಂತಿ ಗತಿ ಆಗತಿ. ಕಾಂತಿ ಗತ್ಯಾಗತಿನೇ ಈ ಬ್ರಹ್ಮವೇ ಆಗಿಬಿಟ್ಟು ಬ್ರಹ್ಮದಲ್ಲಿ ಸೇರಾಗ್ತಾನೆ ಅಂದರೆ ಅಜ್ಞಾನದಿಂದ ಬೇರೆಯಾಗಿದ್ದೀನಿ ಅನ್ನೋದನ್ನು ಬಿಟ್ಕೊಂಡು ಜ್ಞಾನದಿಂದ ಬ್ರಹ್ಮೆಯಾಗಿದ್ದೀನಿ ತಿಳ್ಕೊಂಡು ಬ್ರಹ್ಮಗೆ ಒಂದಾಗ್ತಾನೆ. ಒಂದಾದವನೇ ಒಂದಾಗಿದ್ದೀನಿ ತಿಳ್ಕೊತಾರೆ, ಒಂದಾಗೋಲ್ಲ ಒಂದಾಗಿದ್ದು ಗೊತ್ತಾಗುತ್ತೆ. ಇಲ್ಲಿ ಪರಬ್ರಹ್ಮದಲ್ಲಿ ಗತಿಯನ್ನು ಅಲ್ಲಗಳಿದ್ದಾರೆ ಶ್ರೀ ಅದು ಇಲ್ಲ. ತದ್ವ್ಯಾಖ್ಯಾತಂ ಸ್ಪಷ್ಟೋ ಹೇಳುವುದರಿಂದ ಅದು ಗತಿ ಇಲ್ಲ ಅಂತ ಹೇಳಿದ್ವಿ. ಅದನ್ನು ಗತಿಯೆಲ್ಲವೂ ಸಗುಣ ಬ್ರಹ್ಮ ವಿಷಯಕ್ಕೆ ಹೊಂದಿಸ್ಕೋಬೇಕೇ ಹೊರತು ಪರಬ್ರಹ್ಮ ವಿಷಯಕ್ಕೆ ಗತಿಯನ್ನು ತಗೊಂಡ್ಬರಬಾರ್ದು. ಅಲ್ಲಿ ಗತಿ ವಿಚಾರ ಇಲ್ಲ. ಈಗ ಇನ್ನೊಂದು ಅವಾಂತರವನ್ನು ಚರ್ಚೆ ಮಾಡ್ತಾರೆ. ಆಯ್ತು, ಗತಿಕಲ್ಪನಾಯಾಂಚ ಗತಿಕಲ್ಪನಾಯಾಂಚ ಗಂತಾ ಜೀವ ಗಂತಾ ಜೀವ ಗಂತವ್ಯಸ್ಯ ಬ್ರಹ್ಮಣ ಅವಯವ ವಿಕಾರೋ ವಾ ಅನ್ಯೋ ವಾ ಅಂತ ಇಲ್ಲ ಬಾ. ಆಯ್ತು, ಗತಿಯನ್ನು ನಿನ್ನ ಹೇಳ್ತೀರಪ್ಪ ಪರಬ್ರಹ್ಮ ವಿಷಯಕ್ಕೆ. ಇಲ್ಲಿ ನನ್ನ ಪ್ರಶ್ನೆ ಇದೆ, ಬದಿ ಹೇಗೆ ಹೊಂದಿದೆ? ಹೋಗುವನು ಯಾರೋ ಜೀವ, ಹೋಗಬೇಕಾದದ್ದು ಯಾವುದೋ ಬ್ರಹ್ಮ. ಆ ಬ್ರಹ್ಮದ ಅವಯವಾದ ಜೀವ ಏಕದೇಶವೋ ಭಿನ್ನವೋ ಏನು ಏನಂದ್ಕೊಂಡು ಹೋಗ್ಬೇಕು ಅಂತಿದೆಯಾ ನೀನು? ಅವನೇ ಆದರೆ ಹೋಗೋ ಹೊಂದಲ್ಲ, ಭಿನ್ನವಾದರೆ ಹೋಗು ಬೇರೆಯಾಗೇ ಇರ್ತಾನೆ. ಅಶ್ವ ಏನು ಮಾಡಿದ್ರು ಮಹಿಷ ಆಗಲ್ಲ, ಮಹಿಷಿನ ಜಾಗ ಕಟ್ಟಿರೋ ಮಹಿಷ ಆಗಲ್ಲ. ಒಂದು ಇನ್ನೊಂದು ಆಗೋದು ಪ್ರಶ್ನೆಯೇ ಇಲ್ಲ. ಹಾಗಾಗಿ ನೀನೇನು ನೂರು ಹೇಳ್ಬೋದು, ನೀನು ಹೋಗುವ ಜೀವ ಒಬ್ಬ ಇದಾಗಲ್ಲಪ್ಪ. ಹೋಗುವ ಜೀವನೆಂಬುವ ಆತನು ಹೋಗಬೇಕಾದ ಬ್ರಹ್ಮದ ಅವಯವ ಅಂತ ಅಂದ್ಕೊಂಡು ಹೇಳ್ತಾ ಇದೆಯೋ, ಈ ಕೈ ಹೇಗೆ ದೇಹದ ಅವಯವೋ ಹಾಗೆ, ಅಥವಾ ವಿಕಾರ ಹಾಗೆ ಹಾಲದ ವಿಕಾರ ಮೊಸರೋ ಹಾಗೆ ಬ್ರಹ್ಮದ ವಿಕಾರ ಜೀವ ಅಂತಿದೆಯೋ, ಅದು ಬೇರೆಯೇ ತತಃ ಅನ್ಯ. ಬ್ರಹ್ಮವೇ ಬೇರೆ, ಜೀವ ಬೇರೆ, ಇಲ್ಲ ಮಾಧ್ಯಮ ಮಾತು ಬೇರೆ. ಅಂಶ ಅವಯವ ಅನ್ನೋದು ರಾಮಾಯಣರು, ಅವನೇ ಅನ್ನೋದು ಅದ್ವೈತರು. ಮೂರು ಪಕ್ಷವೂ ತಗೊಂಡ್ರು. ಅತ್ಯಂತ ತಾದಾತ್ಮೆ ಗಮನಾನುಪತ್ತೆ ಅದೇ ಅಂತ ಆಗ್ಬಿಟ್ಟೆ. ಸರಿಯಾಗಿದೆ ಪ್ರಿಂಟ್ ಅಲ್ಲೇ, ನಮ್ಗೆ ಯಾಕೆ ಸರಿ ಬಿದ್ದಿರಲಿಲ್ಲ ಅಂತ. ಪೂರ್ಣ ತಾದಾತ್ಮ್ಯ ಇದ್ದುಬಿಟ್ರೆ ಯಾರಿಗೆ? ಜೀವನಕ್ಕೂ ಬ್ರಹ್ಮಕ್ಕೂ ಘಟಾಕಾಶಕ್ಕೂ ಮಹಾಕಾಶಕ್ಕೂ ಇರುವ ಹಾಗೆ ಪೂರ್ಣ ಏಕಾತ್ಮತೆ ಇದ್ಬಿಟ್ರೆ ಹೋಗೋದಂತ ಬಂತ. ಯಾರಿಗೆ ಹೋಗ್ಬೇಕು? ಅದೇ ಅದು ಈ ಆಕಾಶ ಆ ಆಕಾಶಕ್ಕೆ ಹೋಗುತ್ತ, ಈ ರೂಮಿನ ಆಕಾಶ ಹೊರ ಹಾಲಿನ ಬಯಲಿನ ಆಕಾಶಕ್ಕೆ ಹೋಗುತ್ತೆ ಅಂತ ಬಯಲಿನ ಆಕಾಶ ಇಲ್ಲಿ ಬರುತ್ತೆ ಅಂತ ಅರ್ಥ ಇಲ್ಲ. ಅತ್ಯಂತ ತಾದಾತ್ಮ್ಯತೆ ಇದ್ರೆ ಹೋಗೋದು ಬರೋದು ಅನ್ನೋ ವಿಚಾರವೇ ಬರಲ್ಲ. ಆ ಪ್ರಶ್ನೆ ಹೇಳಲ್ಲ, ಗಮನಾದಿಗಳು ಹೊಂದೋದಿಲ್ಲ. ಯದ್ದೇವಂ ತದ ಕಿಂ ಸ್ಯಾದಿತಿ ಆಗ್ಬೋದು. ಏನು ಅಂತೀರ ಅದನ್ನು? ಇದ್ರಲ್ಲಿ ಏನಂತು ಏನೋ ಒಂದಪ್ಪ ಅವಯವೋ ಅಂಶವೋ ಏಕದೇವೋ ಏನಂದಿದೆ, ಏನು ಏನು ಅನ್ಕೊಂತೀರಾ? ಯದ್ದೇವ ಹೀಗಾದ್ರೆ ಏನು ದೋಷ ಅಂತ ಉಚ್ಯತೆ. ಏಕದೇಶ ಅಂದ್ರೆ ಏನು ದೋಷ ಇದ್ದೀನಿ, ಅವಯವ ಅಂದ್ರೆ ಏನು ಆಗಿದೆ?
ಯದಿ ಏಕದೇಶ ತನ್ನೈಕದೇಶಿನೋ ನಿತ್ಯ ಪ್ರಾಪ್ತತ್ವಾದ ಬ್ರಹ್ಮಗಮನಂ ಉಪಪದ್ಯತೆ. ಏಕದೇಶ ತತ್ ಜೀವ ಪರಮಾತ್ಮದ ಏಕದೇಶ ಒಂದು ಪಾರ್ಟು ಒಂದು ಅವಯವ ಅಂತ ಅನ್ನುವುದಾದ್ರೆ ಅವ ಏಕದೇಶ ಏಕದೇಶವನ್ನು ಕೂಡ್ಕೊಂಡದ್ದ ಕೈ ದೇಹದ ಬೇರೆ ಇರುತ್ತ ಕೈ ದೇಹಕ್ಕೆ ಹೋಗ್ಬೇಕಾ ಕಾಲು ದೇಹಕ್ಕೆ ಹೋಗ್ಬೇಕಾ ಏಕದೇಶ ಕೈ ಕಾಲು ದೇಹಕ್ಕೆ ದೇವ ಅದು ಏಕದೇಶಿ ಆದ ದೇಹಕ್ಕೆ ದೇಶಿ ದೇಶ ಏಕದೇಶವನ್ನುಳ್ಳ ದೇಹಿಗೆ ದೇಹ ದೇಹಿನ ಅಮ್ಮ ಮಧ್ಯಮಾಂಗಕ್ಕೆ ಇದು ಮಧ್ಯಮಾಂಗ ಆತ್ಮ ಇದಕ್ಕೆ ಕೈ ಕಾಲು ಕಣ್ಣು ಕಾಯಿ ಬರಬೇಕು ಹೋಗೋದು ಅರ್ಥ ಏನು ಒಂದಿಲ್ಲ ಯಾಕೆಂದರೆ ಏಕದೇಶಿಯಾಗಿರುವ ಅವಯವವು ಏಕದೇಶಿಯೊಡನೆ ಏಕದೇಶವಾದ ಅವಯವ ಏಕದೇಶಿಯೊಡನೆ ಹೆಚ್ಚ ಪ್ರಾಪ್ತವಾಗಿರೋದ್ರಿಂದ ಅದು ಹೋಗೋದು ಹೊಂದಲ್ಲ ಏಕದೇಶ ಏಕದೇಶಿತ್ವ ಕಲ್ಪನಾಶ ಬ್ರಹ್ಮಣ ಅನುಪನ್ನ ಏಕದೇಶ ಏಕದೇಶಿ ಏಕದೇಶ ಏಕದೇಶಿ ವೃದ್ಧಿ ಸಂಧಿ ಏಕದೇಶೈಕದೇಶಿ ಏಕದೇಶವು ಏಕದೇಶಿ ಅನ್ನೋದು ಕೂಡ ಬ್ರಹ್ಮದಲ್ಲಿ ಈ ಕಲ್ಪನೆ ಹೊಂದೋದಿಲ್ಲ ಯಾಕೆಂದ್ರೆ ಬ್ರಹ್ಮ ನಿರವಯವ ನಿರವಯವತ್ವ ಪ್ರಸಿದ್ಧೇ ನಿರವಯವತ್ವ ಪ್ರಸಿದ್ಧ ನಿರವಯವ ಅಂತ ಹೇಳಿ ಪ್ರಸಿದ್ಧವಾಗಿರೋದ್ರಿಂದ ನಿರವಯವದಲ್ಲಿ ಒಂದು ಪಾರ್ಟು ಒಂದು ಭಾಗ ಒಂದು ಏಕದೇಶ ಇಲ್ಲ ಯಾವುದು ಅರ್ಥ ಇಲ್ಲ ಸಾವಯವಕ್ಕೆ ಏಕದೇಶ ಆದರೂ ಬರುತ್ತೆ ಆಕಾಶಕ್ಕೆ ಈ ಭಾಗ ಅವಯವಿ ಈ ಭಾಗ ಅವಯವ ಅಂತಾಗಲಿ ಇದು ಅವಯವ ಇದು ಅವಯವ ಮಾಡಬಾರ್ದು ಅದು ಅವಯವಿ ಈಗ ಅವಯವ ಮಾಡ್ತೀಯೋ ನಿರವಯವಾಗಿರುವ ವಸ್ತುವಿನಲ್ಲಿ ಏಕದೇಶ ಏಕದೇಶಿ ಅನ್ನೋ ಕಲ್ಪನೆ ಬರೋಲ್ಲ ಒಂದು ಭಾಗ ಉಳ್ಳದ್ದು ಒಂದು ಅವಯವ ಇನ್ನೊಂದು ಅವಯವ ಉಳ್ಳದ್ದು ಇದು ಪಾರ್ಟು ಪಾರ್ಟನ್ನುಳ್ಳದ್ದು ಇದೆಲ್ಲ ಬರೋಲ್ಲ ನಿರವಯದಲ್ಲಿ ಇದೆಲ್ಲ ಹೊಂದೋದಿಲ್ಲ ವಿಕಾರ ಪಕ್ಷೇಪಿ ಏತತ್ತುಲ್ಯಂ ವಿಕಾರೇಣಾಭಿ ವಿಕಾರಿಣೋ ನಿತ್ಯ ಪ್ರಾಪ್ತತ್ವ ವಿಕಾರ ಅಂತಂದ್ರು ಅದು ಕೂಡ ಸಮಾನವಾಯಿತು ಅದಕ್ಕೆ ಅದರಿಂದ ಬೇರೆ ಆಗಿಲ್ಲ ಇವಾಗ ಮಂಜಿನಗಡ್ಡೆ ನೀರಿನ ವಿಕಾರ ಅಂದ್ರೆ ಮಂಜಿನಗಡ್ಡೆ ನೀರನ್ನು ಪಡ್ಕೊಳ್ಳೋಕೆ ಏನು ಮಾಡಬೇಕು ಬಂಗಾರದ ವಿಕಾರ ಆಭರಣಗಳು ಅದು ಬಂಗಾರ ಪಡ್ಕೊಳ್ಳೋಕೆ ಏನು ಮಾಡಬೇಕು ಬಂಗಾರದ ವಿಕಾರವಾಗಿರುವ ಆಭರಣಗಳು ಯಾವಾಗ ಬಂಗಾರದಲ್ಲೇ ಇರುತ್ತೆ ಮಣ್ಣಿನ ವಿಕಾರವಾದ ಘಟಕಗಳು ಗುರುಳೆ ಕುಡಿಕೆ ಮಡಿಕೆಗಳು ಮಣ್ಣಲ್ಲೇ ಇರುತ್ತೆ ಅದನ್ನು ಪಡ್ಕೊಳ್ಳೋಕೆ ಏನು ಮಾಡಬೇಕು ಆ ವಿಕಾರವಾದ ವಿಕಾರವಾಗಿರುವ ವಿಷಯದ ಪಕ್ಷದಲ್ಲೂ ಕೂಡ ಇದು ಪಡ್ಕೊಳ್ಬೇಕಾದದ್ದು ಹೊಂದಲ್ಲ ಅನ್ನೋ ಸಮಾನ ಯಾಕೆಂದರೆ ವಿಕಾರೇಣಾಪಿ ವಿಕಾರಣೋ ನಿತ್ಯ ಪ್ರಾಪ್ತತ್ವ ವಿಕಾರದೊಡನೆ ವಿಕಾರಿಗೆ ವಿಕಾರದೊಡನೆ ನಿತ್ಯ ಪ್ರಾಪ್ತಿ ಇದ್ದೇ ಇರುತ್ತೆ ವಿಕಾರಿಗೆ ವಿಕಾರದಿಂದ ವಿಕಾರಕ್ಕೆ ವಿಕಾರಿಯೊಡನೆ ಎರಡೂ ಒಂದೇ ಈ ಗಡಿಗೆಗೆ ಮಣ್ಣಿನೊಡನೆ ಮಣ್ಣಿಗೆ ಗಡಿಗೆಯೊಡನೆ ಯಾವಾಗ ಬೇರೆ ಆಗಿದೆ ಯಾವಾಗಲೂ ನಿತ್ಯ ಪ್ರಾಪ್ತವೇ ಇದು ಬೇರೆಯೇ ಆಗಿಲ್ಲ ಬಿಟ್ಟೋಗೋದೇ ಇಲ್ಲ ಬಿಟ್ಟೋಗೋದು ಬೇರೆ ಆಗೋದು ಅಂತ ಇದ್ದಿದ್ರೆ ಅಲ್ಲ ಪಡ್ಕೋಬೇಕು ಅಯ್ಯೋ ಗಡಿಗೆ ನನ್ನನ್ನು ಬಿಟ್ಟೋಗ್ಬಿಡ್ತು ನನಗಿಂತ ಬೇರೆ ಆಗ್ಬಿಡ್ತು ಹೇಗಾದ್ರೂ ಮಾಡಿ ಗಡಿಗೆ ನಾನು ಹಿಡ್ಕೋಬೇಕು ಅಂತ ಮಣ್ಣು ಓಡುತ್ತೆ ಅಂತ ಕಲ್ಪಿಸ್ಕೊಂಡ್ರೆ ಏನಾದರೂ ಗಡಿಗೆಗೆ ಮಣ್ಣು ಬಿಟ್ಟಿರಬೇಕಾಗಲ್ಲ ತಿಪ್ಪಲ್ಲಾಗ ಹೊಡೆದು ಆಭರಣಗಳಿಗೆ ಚಿನ್ನ ಬಿಟ್ಟಿರೋಕ್ಕಾಗಲ್ಲ ಚಿನ್ನದಲ್ಲೇ ಇರಬೇಕು ಚಿನ್ನವೇ ಇರಬೇಕು ಚಿನ್ನದೇ ತರಬೇಕು ಅದನ್ನ ವಿಕಾರವು ವಿಕಾರಿ ಬಿಟ್ಟಿರೋರ್ಥ ಅದ ವಿಕಾರಿ ವಿಕಾರ ಬಿಟ್ಟಿರೋರ್ಥ ಎರಡೂ ಆಗಲ್ಲ ನಹಿ ಘಟೋ ಮೃದಾತ್ಮತಾಂ ಪರಿತ್ಯಜ್ಯ ಅವತಿಷ್ಠತೆ ಪರಿತ್ಯಾಗೇವ ಅಭಾವ ಪ್ರಾಪ್ತೇ ಏನು ಗಡಿಗೆ ಏವಾದರೂ ಮಣ್ಣು ಬಿಟ್ಟಿರೋಕೆ ಸಾಧ್ಯವೇ ಇಲ್ಲ ಸಮರ್ಥವೇ ಇಲ್ಲ ಗಡಿಗೆ ಮೃದಾತ್ಮತಾಂ ಮಣ್ಣಿನ ಸ್ವರೂಪವನ್ನು ಪರಿತ್ಯಜ ಕೈ ಬಿಟ್ಟು ನನ್ನ ಪಾಳ ಮಣ್ಣೇ ನೀನು ದೂರ ಹೋಗು ನೀನು ನನ್ನ ಹತ್ರ ಬಿಡಬೇಡ ನಾನು ಬೇರೆ ನಿಮ್ಮ ಬೇರೆ ಅಂದರೆ ಹೇಳ್ಬಿಡಿ ಗಡಿಗೆ ತಕ್ಕಂತ ಹೇಳ್ಬಿಡಿ ನಾನು ಮಣ್ಣು ಬಿಟ್ಟು ಅದು ಇಲ್ಲ ಬಿಡುತ್ತೆ ಪರಿತ್ಯಾಗಿ ಕಸ್ಯ ಮೃದಾತ್ಮತಾಂ ಅಭಾವ ನನ್ನ ಮಣ್ಣೆಲ್ಲ ಕೊಡಯ್ಯ ಇಟ್ಕೊಳ್ಳಯ್ಯ ಗಡಿಗೆಯ ನನ್ನ ಆಭರಣ ನನ್ನ ಚಿನ್ನ ಕೊಡು ಬನ್ನಿ ಆಭರಣ ಇಟ್ಕೊಳ್ಳಿ ಅಂತ ಇಟ್ಕೊಡ್ತಾರೆ ಮೂರು ತೆಗೆದುಬಿಟ್ಟು ಎರಡೋ ಕರೆಕ್ಟ ನೂರು ಇಟ್ಟರೆ ಪರಿಚಯ ಇಲ್ಲ ಏ ಮೂರು ಬೇಕಲ್ಲ ನನ್ನ ಮೂರು ಕೊಡ ನಿರ್ವಾಣ ಪರಮ ಮತ್ತು ಕಾಣಿ ನಿರ್ವಾಣ ಪರಮ ಅಷ್ಟೆ
ಯಾವಾಗಲೂ ಕಾರಣವನ್ನು ಬಿಟ್ಟಿರೋ ಕಾರ್ಯಕ್ಕಾಗಲ್ಲ. ವಿಕಾರ ಅವಯವಪಕ್ಷಯೋಶ್ಚ ತದ್ವತ ಸ್ಥಿರತ್ವಾದ ವಿಕಾರ ಅವಯವಪಕ್ಷಯೋಶ್ಚ ತದ್ವತ ಸ್ಥಿರತ್ವಾದ ಬ್ರಹ್ಮಣ ಸಂಸಾರ ಗಮನಮಪಿ ಅನವಕ್ಲಪ್ತಂ. ವಿಕಾರ ಪಕ್ಷ ಅವಯವ ಪಕ್ಷ ಎರಡರಲ್ಲೂ ಕೂಡ ಅದು ನುಳ್ಳವನು ಯಾವಂದಾಮ ವಿಕಾರವನ್ನು ಉಳ್ಳವನು ಅವಯವ ಉಳ್ಳವನು ಅವಯವಿ ವಿಕಾರನುಳ್ಳ ವಿಕಾರಿ ಅದು ಸ್ಥಿರವಾಗಿರುತ್ತೆ. ಸ್ಥಿರವಾಗಿರುತ್ತಿದ್ದಾದ್ರಿಂದ ಆ ಸ್ಥಿರ ಬ್ರಹ್ಮವು ಅದನ್ನುಳ್ಳದಾಗ ಸ್ಥಿರವಾಗಿರೋದ್ರಿಂದ ಅದಕ್ಕೆ ಸಂಸಾರ ಗಮನ ಸಂಸಾರ ಹೋಗೋದು ಹೆಂಗೆ ಸ್ಥಿರವಾಗಿದ್ದಕ್ಕೆ ಸಂಸಾರ ಗಮನ ಹೆಂಗೆ ಬರುತ್ತೆ? ಸಂಸಾರ ಗಮನ ಬರಬೇಕಾದ್ರೆ ಸ್ಥಿರ ಆಗಬೇಕು ವಿಕಾರ ಆಗಬೇಕು. ವಿಕಾರ ಅವಯವಗಳಿಗೆ ಸ್ವರೂಪವಾಗಿರುವ ಅದನ್ನುಳ್ಳವನಾದ ಬ್ರಹ್ಮವು ಸ್ಥಿರವಾದದ್ದಾದ್ದರಿಂದ ಅದಕ್ಕೆ ಸಂಸಾರ ಗಮನ ಅನ್ನೋದು ಕೂಡ ಅನವಕ್ಲಪ್ತ ಅದು ಹೊಂದದೇ ಇರತಕ್ಕದ್ದು. ಅವಕ್ಲಪ್ತ ಅಂದರೆ ಹೊಂದದ್ದು ಹೊಂದುಗಡೆ ಆಗಿರುವಂಥದ್ದು ಅವಕ್ಲಪ್ತ. ಅನವಕ್ಲಪ್ತ ಅಂದರೆ ಹೊಂದುಗಡೆ ಆಗದೇ ಇರುವಂಥದ್ದು. ಕ್ಲಿಪ್ಪು ಸಾಮರ್ಥ್ಯ ಕ್ಲಿಪ್ತ ಅವಕ್ಲಪ್ತ ನ ಅವಕ್ಲಪ್ತ ಅನವಕ್ಲಪ್ತ ಹೊಂದುಗಡೆ ಆಗದೇ ಇರುವಂಥದ್ದು ಅಂತ ಅರ್ಥ. ಅದಕ್ಕೆ ವಿಕಾರ ಅವಯವಗಳಿಗೆ ಬರೋದಿಲ್ಲ. ಅನ್ಯೇವ ಜೀವೋ ಬ್ರಹ್ಮಣ. ಈ ಪಿಕಲಾಟ ತಪ್ಪಿಸೋಕೆ ಒಂದು ಕೆಲಸ ಮಾಡೋಣ. ಬ್ರಹ್ಮವೇ ಬೇರೆ ಜೀವನೇ ಬೇರೆ ಸ್ವತಂತ್ರ ಜೀವ. ಹಾಗೆ ಆಡು ಬೇರೆ ಹಸು ಬೇರೆ ಆನೆ ಬೇರೆ ಆಗಿರ್ಬೋದು. ಆಡು ಆಗಿರ್ಬೋದು ಆನೆಗೂ ಆಗಿರ್ಬೋದು. ಅದು ಆಡು ಆನೆ ಒಂದೇ ಆಗ ಒಂದೇನಾ ಬೇರೆ. ಆಡಿರೋದಕ್ಕೆ ಆನೆ ಹೆಂಗೆ ಬೇಡ, ಹೆಂಗೆ ಆನೆ ಇದ್ರೆ ಆಡ್ದು ಹಂಗೂ ಬೇಡ. ಹಾಗೆ ಬ್ರಹ್ಮ ಜೀವ ಬೇರೆ ಅಂತ ಮಾಡಿಬಿಟ್ರೆ ಸಹ ಅಣು ವ್ಯಾಪಿ ಮಧ್ಯಮ ಪರಿಮಾಣವ ಭವಿಸಬಹುದು. ಅವಾಗ ಸಹ ಅಣು ಬೇರೆಯಾಗಿರುವ ಜೀವ ಮೂರು ಬಂದಾಗಬೇಕು. ಬೇರೆಯಾಗಿರೋ ಜೀವ ಟೈಮಿಂದು ಕರೋನಾ ವೈರಸ್ ಹಾಗೆ ಅಥವಾ ಇನ್ಯಾವುದೋ ಪರಮಾಣು ಹಾಗೆ ಇರಬೇಕು. ಅದೆಲ್ಲ ಮಧ್ಯಮ ಪರಿಮಾಣ ಆಯಾ ನಮ್ಮ ಸೇರಿರ್ತಕ್ಕಂಥ ಆದ್ಯವನು ಅದು ವ್ಯಾಪಕವಾಗಿರ್ತಕ್ಕವು ಮೂರು ಒಂದೇ ಆಗೋದು. ನನ್ನ ಪ್ರಕಾರ ಆ ಕಾರಣ ಇಲ್ಲ ಬಿಗ್ಗೆಷ್ಟು ಬಿಗ್ಗರು ಬಿಗ್ಗಿ ಅದ ಸೂಕ್ಷ್ಮ ಮಧ್ಯಮ ವ್ಯಾಪಕ ಅದರಲ್ಲೆಲ್ಲ ಅಡಕಾಯಿತು. ಮೂರು ಯಾವುದು ಒಂದಾಗಬೇಕು. ಅವಾಗೇನಾಗುತ್ತೆ ವ್ಯಾಪಿತ್ವೇ ಗಮನಾನುಭವತಿ. ಪರಮಾತ್ಮದ ಜೀವನು ವ್ಯಾಪಿ ಆದವನಾಗ್ಬಿಟ್ರೆ ಎಲ್ಲಿ ಹೋಗಕ್ಕಾಗತ್ತೆ? ಆರಾಧ ಪರೀಕ್ಷಾಯ ಧೂಮ ನಾವು ಹೇಳಿದ್ದೀವಿ. ಚೈನ ಪರೀಕ್ಷೆ ಹೇಳಬೇಕಾದ್ರೆ ಅವ್ನು ಹೋಗಲು ಗಬ್ಬುಡೋಗುತ್ತೆ ಧೂಮೋಗುತ್ತೆ ಇದಾಗತ್ತಲ್ಲ ಅಂತ ಹೇಳಿ ಚರ್ಚೆ ಮಾಡ್ಬೋದು. ಮಧ್ಯಮ ಪರಿಮಾಣತ್ವೇ ಚ ಅನಿತ್ಯತ್ವ ಪ್ರಸಂಗ. ಮಧ್ಯಮ ಪರಿಮಾಣತ್ವೇ ಚ ಅನಿತ್ಯತ್ವ ಪ್ರಸಂಗ. ಮಧ್ಯಮ ಪರಿಮಾಣ ಅಂತ ಬಿಟ್ರೆ ಒಂದು ಹೆಂಟೆ ಒಂದು ಕಲ್ಲು ಅಂದರೆ ಅದು ಒಡೆದೋಗುತ್ತೆ ಸವದೋಗುತ್ತೆ ಕಮ್ಮಿ ಆಗುತ್ತೆ ಅಳಿತವಾಗುತ್ತೆ. ಇನ್ನು ಅಣುತ್ವೇ ಕ್ರಿಸ್ತ ಶರೀರ ಭೇದ ಅನುಭವತಿ. ಅಣುತ್ವೇ ಅನಿತ್ಯತೆ ಹೇಳ್ಬೋದಾಗಿತ್ತು ಬೇಕಂತ ಬೇರೆ ಹೇಳೋಣ ಅಂತ ಅದು ಸೂಕ್ಷ್ಮ ಜೀವ ಅಂತ ಎಲ್ಲೋ ಇದ್ದಾರೆ. ಇಡೀ ಆಪಾದಿತ ಮಸ್ತಕ ಶರೀರ ನದಿತಾ ಅದು ಹೆಂಗಾಗತ್ತೆ? ಅದು ಆಗಬಾರ್ದು. ಕಾಲು ಮುಚ್ಚಿತ್ತು ಗೊತ್ತಾಗುತ್ತೆ ಕಂಟಕನನ್ನು ಪಾದತಲೇ ಏವ ವೇದನ ಅನುಭವತಿ ಇಲ್ಲವಂತೆ ಕಂಟಕ ಮಣ್ಣ ನುಜ ಪ್ರೇರಣೆ ನುಣ್ಣ ಪಾದತಲೇ ಇವ ವೇದನ ಅನುಭವತಿ ಇಲ್ಲವಂತ ಕಠನ ಕಠನಕ್ಕೇನ ಇಲ್ಲ ಕಣ ಗೊತ್ತಾ ತೋರಿಸ್ಲ ಆರತ ಪರೀಕ್ಷಾ ಯಾವುದು ಕಡೆ
ಇಲ್ಲಿ ಬಂದದ್ದು ಹಿಂದೆ ಇಲ್ಲೇ ಬಂದದ್ದು ಕಂಠಕಣ್ಣು ಪಾದ ತಲೆ ಏನು ಬೇಜನ ಮನುಭವತಿ ಯಾವ ಸೂತ್ರ ಇದೆ ಜೈನ ಪರೀಕ್ಷೆ ಪರೀಕ್ಷೆಯಲ್ಲೋ ಹಿಂದೂ ಅದು ಬರುತ್ತೆ ಅದು ನೋಡಿದ ಗ್ಯಾಪ್ ಇದೆ ಇದೇ ಹಿಂದೆ ಸೂತ್ರವಾಗಿದ್ದ ವಾಕ್ಯ ಅದು ಏನಾಯ್ತು ಅಣು ಆಗ್ಬಿಟ್ರೆ ಪೂರ್ತಿ ಶರೀರನೆಲ್ಲ ವ್ಯಾಪಿಸ್ಕೋದು ನಮ್ಗೆ ಹೊಂದೋದೇ ಇಲ್ಲ ಬರೋದೇ ಇಲ್ಲ ಪ್ರತಿಸಿದ್ಧೇಚ ಅಣುತ್ತ ಮಧ್ಯಮ ಪರಿಮಾಣತ್ವೇ ವಿಸ್ತರಣೆ ಪ್ರಸ್ತಾವ ಮಧ್ಯಮ ಪರಿಮಾಣ ನಾವು ಅಂದುಗಳೂ ಇದೀವಿ ಅಣುತ್ತ ಪರಿಮಾಣವನ್ನು ಮಹತ್ವ ಪರಿಮಾಣವನ್ನು ಆರೋಗ್ಯದಲ್ಲಿ ದೇಹದಲ್ಲ ಪೂರ್ತಿ ಹಬ್ಬಿಸೋಕ್ಕಾಗಲ್ಲ ದೊಡ್ಡದಾಗ್ಬಿಟ್ರೆ ಹಿಡಿಸೋದೇ ಇಲ್ಲ ಕಮ್ಮಿ ಪಾಕದಿಂದ ಶಿಕ್ಷೆಯಿಂದ ಬಂದ್ಬಿಟ್ರೆ ಸಾಕಾಗೋದೇ ಇಲ್ಲ ಸಿಂದಾಗ್ಬಿಟ್ರೆ ದೇಹನ ವ್ಯಾಪಿಸ್ಕೋಕೆ ಆಗಲ್ಲ ಅಂಥೇಳಿ ಹೇಳ್ತಾ ಅಳುತ್ತ ಪರಿಮಾಣಕ್ಕೆ ಎರಡು ಹೊಂದೋದಿಲ್ಲ ಅನ್ನೋ ವಿಚಾರವನ್ನು ನಾವು ಹಿಂದೆ ಅಲ್ಲಗಳಿದ್ದೀವಿ ಅದನ್ನು ಹೊಂದೋದಿಲ್ಲ ಪರಸ್ಪಾಚ ನಾ ಹೇಳ್ತೀನಿ ಪರಸ್ಪಾಚ ಅನ್ಯತ್ವೇ ಜೀವಸ್ಯ ಅದು ಇದಾಗತ್ತೆ ಹೊಂದೋಲ್ಲ ಅನ್ನೋ ವಿಚಾರ ನಾಳೆ ಒಂದು ದಿವಸ ಪಾಠ